गुरुभ्यो नमः। हरिः ओम्। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ता समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोऽन्वयातितरतश्चार्थेष्व विघ्नस्वराट् तेने ब्रह्म हृदयादिकवये मुख्यन्तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद् भवेत् भवति यदनुभावाद् येडमु कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्दमनुपेतमपेतकृत्यं द्वैपायनो विरहकातरा जुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नमोऽस्तु तात्विका देवाः विष्णु भक्ति परायणाः धर्ममार्गे प्रेरयन्तु भवन्तः सर्व एव हि। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणोघाकरानहं वादिराजगुरुन् वन्दे हयग्रीवपदाश्रयान् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ। तपस्वाध्याय शुश्रूषा कृष्णपूजारतं मुनिं विश्वेशं इष्टदं वन्दे परिव्राट्चक्रवर्तिनं मापादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सतां अशेषसन्मङ्गलानि भवन्तु। श्रीगुरुभ्यो नमः। हरिः ओं। विदेहराज केळुव प्रश्नेगळिगे ಆರ್ಷಭರು ಋಷಭನಾಮಕ ಪರಮಾತ್ಮನ ಮಕ್ಕಳಾದಂತಹ ಆರ್ಷಭರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಎರಡನೆಯವರಾದ ಹರಿ ಅನ್ನುವ ಅವಧೂತರನ್ನು ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಉತ್ತಮ ಭಗವದ್ಭಕ್ತರು ಯಾರು ಹೇಳಿ? ಉತ್ತಮ ಭಗವದ್ಭಕ್ತರು ಯಾರು ಅಂತ ತಿಳಿಸ್ತಾ ಯಕ್ಕಾಮ ಕರ್ಮ ಬೀಜಾನಿ ಪಶ್ಯೇತ್ಯೇಷಾಂಚ ಸಂಭವಂ ವಾಸುದೇವೈಕ ನಿಲಹ ನಿಲಯ ಸವೈ ಭಾಗವತೋತ್ತಮ. ತಾನು ಯಾರು ಜೀವನದಲ್ಲಿ ತನಗೆ ಬರುವ ಎಲ್ಲ ಬಯಕೆ ವಿಷಯದ ಆಸೆ ಅದಕ್ಕಾಗಿ ತಾನು ಮಾಡುವಂತಹ ಕರ್ಮಗಳು ಅದು ಪುಣ್ಯ ಇರಬಹುದು ಪಾಪ ಇರಬಹುದು ಅದಕ್ಕೆ ಕಾರಣವಾದಂತಹ ಅವಿದ್ಯ ಈ ಎಲ್ಲವನ್ನು ಕೂಡ ಭಗವಂತನೇ ಕೊಡ್ತಾ ಇದ್ದಾನೆ. ಅವಿದ್ಯೆ ಅದು ಕಾರಣ ಆದವ ಪ್ರೇರಣೆ ಮಾಡಿದವ ಭಗವಂತ. ಅವಿದ್ಯೆಯಿಂದ ಕರ್ಮವನ್ನು ಮಾಡ್ತೀವಿ, ಕರ್ಮಕ್ಕೂ ಕಾರಣ ಭಗವಂತ. ಆ ಕರ್ಮದಿಂದಾಗಿ ಫಲದ ಮೇಲೆ ಕಾಮನೆ ಬರುತ್ತೆ, ಅದಕ್ಕೆ ಯಾರು ಕಾರಣ? ಅದು ಭಗವಂತ. ನಿಜವಾಗಿಯೂ ದೇವರ ಮರೆವಿಗೆ ಕಾರಣವಾದ ಮೂರು ಸಂಗತಿಗಳು ಯಾವುದು ಅಂದರೆ ಅವಿದ್ಯೆ, ಕಾಮ, ಕರ್ಮ. ಎಲ್ಲಿಯ ತನಕ ಈ ಬೆರಳು ಈ ಮೂರರ ಒಟ್ಟಿಗೆ ಇರುತ್ತೆ, ಇದಕ್ಕೆ ಬಗ್ಗುವ ಬಾಗುವ ಬುದ್ಧಿ ಬರೋಲ್ಲ. ಈ ಮೂರಂದರೆ ಒಂದು ಅವಿದ್ಯೆ, ಎರಡು ಕಾಮ, ಮೂರು ಕರ್ಮ. ಇದಕ್ಕೆ ಸಂಸ್ಕೃತದಲ್ಲಿ ತರ್ಜನಿ ಅಂತ ಕರೀತಾರೆ. ತರ್ಜನಿ ಇದು ಜೀವನಿಗೆ ಸಂಕೇತ. ಎಲ್ಲರ ಕೈಲಿ ತರ್ಜನ, ಬಯಸ್ಕೊಳ್ಳೋದು ಅನ್ನಿಸ್ಕೊಳ್ಳೋದೆಲ್ಲ ಜೀವ. ಇದಕ್ಕೆ ಕಾರಣ ಅವನು ಜೊತೆಗಿರುವ ಅವಿದ್ಯೆ ಮತ್ತು ಕಾಮ ಮತ್ತು ಕರ್ಮ. ಯಾವಾಗ ಈ ಮೂರು ಬೇರೆ ಆಗತ್ತೆ, ಅವಿದ್ಯೆ ಬದಲು ವಿದ್ಯೆ ಆಗಬೇಕು, ಜ್ಞಾನ. ಕರ್ಮ ಮಾಡುವಾಗ ಭಕ್ತಿ, ಫಲದ ಮೇಲೆ ವೈರಾಗ್ಯ.
ಜ್ಞಾನ ಭಕ್ತಿ ವೈರಾಗ್ಯದ ಜೊತೆಗೆ ಜೀವ ಸೇರಿದ ಅಂದರೆ ಅವನಿಗೆ ನಿಲ್ಲುವ ಬುದ್ಧಿ ಬರಲ್ಲ, ಬಗ್ಗುವ ಬುದ್ಧಿ ಬರುತ್ತೆ. ಇದು ಭಗವಂತ ತಮ್ಮ ಹೆಡ್ಡು. ಈ ಭಗವಂತನ ಬಗ್ಗೆ ಬಗ್ಗುವ ಬುದ್ಧಿ ಬಂದಾಗ ಭಗವಂತನು ಬಳಿಗೆ ಬರ್ತಾನೆ. ಇದನ್ನು ಚಿನ್ಮುದ್ರಾ ಅಂತ ಕರೀತಾರೆ, ಜ್ಞಾನ ಮುದ್ರಾ ಅಂತ ಕರೀತಾರೆ. ಯಾವಾಗ ಜೀವನಿಗೆ ಬಗ್ಗುವ ಬಾಗುವ ಭಗವಂತನಿಗೆ ಬುದ್ಧಿ ಬರುತ್ತೆ, ಯಾವಾಗ ಬರುತ್ತೆ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಮೇಳೈಸಿದಾಗ ಮಾತ್ರ. ನಿಜವಾಗಿ ಭಾಗವತೋತ್ತಮ ಯಾರಂದರೆ, ಯಾರು ಕಾಮಕ್ಕೆ ಕರ್ಮಕ್ಕೆ ಅವಿದ್ಯೆಗೆ ಈ ಮೂರಕ್ಕೂ ಆ ಭಗವಂತನೇ ಪ್ರೇರಕ ಅಂತ ತಿಳಿದಿರ್ತಾನೋ, ನನ್ನ ಅವಿದ್ಯೆ ಹೋಗಬೇಕಾದ್ರೆ, ಕಾಮ ಕರ್ಮಗಳು ನನ್ನಿಂದ ಹೋಗಬೇಕಂತಾದರೆ, ವಿಷಯದ ಬಯಕೆಗಳು ನನ್ನಿಂದ ಹೋಗಬೇಕಾದ್ರೆ, ಅದು ದೇವರು ಮಾಡಿಸಿದ್ರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ, ಎಲ್ಲದಕ್ಕೂ ಅವನೇ ಕಾರಣ ಅಂತ ತಿಳ್ಕೊಳ್ತಾನೆ ಸವೈ ಭಾಗವತೋತ್ತಮ. ಅವನು ಉತ್ತಮವಾದ ಭಗವದ್ಭಕ್ತ. ನ ಯಸ್ಯ ಚ ಜನ್ಮ ಕರ್ಮಾಭ್ಯಾಮ್, ಈ ಒಳ್ಳೆ ಮಾತುಗಳು. ನ ವರ್ಣಾಶ್ರಮ ಜಾತಿ ಬಿಹಿ ಸಜ್ಜತೆ ಅಸ್ಮಿನ್ ಅಹಂಭಾವ ದೇಹೇ ವೈ ಸಹರೇ ಪ್ರಿಯ ಸಹ ಹರಿಪ್ರಿಯ. ಭಗವಂತನಿಗೆ ಬಹಳ ಪ್ರಿಯನಾದವ ಯಾರು ಅಂದರೆ ಭಗವಂತನ ಆತ್ಯಂತಿಕ ಭಕ್ತ ಯಾರು, ಯಾರಿಗೆ ಅಹಂಕಾರ ಇಲ್ಲ ಅವನು ದೊಡ್ಡ ದೇವರ ಭಕ್ತ ಅಂತೆ. ಅಹಂಕಾರಕ್ಕೆ ಕಾರಣ ಆಗೋದು ಯಾವುದು, ಜನ್ಮ. ಕೆಲವರಿಗೆ ಹುಟ್ಟಿದ್ದೇ ಒಂದು ಜನ್ಮ, ಅದೇ ಒಂದು ಅಹಂಕಾರ. ಕೆಲವರು ಹೀಗೆ ಅಂದ್ಕೊಂಡಿದ್ದಾರೆ, ಬ್ರಾಹ್ಮಣ ಆಗಿಬಿಟ್ರೆ ಸಾಕು ಮುಗೀತು ಅವನು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗಿಬಿಡ್ತಾನೆ ಅಂತ. ಹಾಗೇನಿಲ್ಲ, ಹುಟ್ಟಿನಿಂದ ಯಾರು ದೊಡ್ಡವರಲ್ಲಂತೆ. ಜನ್ಮನ ಜಾಯತೆ ಜಂತು ಕರ್ಮಣ ದ್ವಿಜಮುಚ್ಯತೆ ಅಂತ. ಹೀಗಾಗಿ ಯಾರು ತನ್ನ ಹುಟ್ಟಿನ ಮಾತ್ರದಿಂದ, ಕೆಲವರಿಗೆ ಆ ವಂಶದ ಮದ, ನಮ್ಮ ತಾತ ಯಾರು ಅಂದ್ಕೊಂಡಿರಿ ಸ್ವಾಮಿಗಳು ಅಂತ, ನಿಮ್ಮ ತಾತ ಸ್ವಾಮಿಗಳು, ನಿಮ್ಮ ಕತೆ ಹೇಳಿ. ನೀವು ದೊಡ್ಡ ಅಗ್ನಿಹೋತ್ರಿಗಳಾಗ್ಬಿಟ್ಟಿದ್ದರೆ ನಿಮ್ಮ ತಾತ ಸ್ವಾಮಿಗಳಾಗಿ ಏನು ಮಾಡಬೇಕು ಪ್ರಯೋಜನ, ಅದೇನು ಕೆಲಸಕ್ಕೆ ಬರಲ್ಲ. ದೇವ್ರ ಹತ್ರ ಹೋದಾಗ, ಯಮನ ಹತ್ರ ಹೋದಾಗ, ನಿಮ್ಮ ಅಪ್ಪ ಯಾರು, ನಿಮ್ಮ ತಾತ ಯಾರೆಲ್ಲ ಕೇಳಲ್ಲ, ನೀ ಯಾರು ಏನು ಮಾಡಿದೆ. ದಾಸರಂತಾರೆ, ಏನು ಸಾಧನವೇನು ಏನು ಫಲವೇನು, ಸ್ವಾನುಭವ ಇಲ್ಲದ ಹೀನ ಮಾನವನೇ. ಅವ್ರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಬರೀ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ನೀನು ಮನುಷ್ಯ ಜನ್ಮ ಬಂದಾಗ ಮಾಡಿಕೊಳ್ಳಬೇಕಾದ ಅರಿವು, ನಿಶ್ಚಿತ ತತ್ವಜ್ಞಾನ, ವೇದಾಂತ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ ಯತಯಶ್ ಶುದ್ಧ ಸತ್ವಾಹ ತೇ ಬ್ರಹ್ಮಲೋಕೇತು ಪರಾಂತ ಕಾಲೆ. ಈ ಮನುಷ್ಯ ಜನ್ಮ ಬಂದಾಗ ಭಗವಂತನ ಬಗ್ಗೆ ನಿಶ್ಚಿತವಾದ ಸಂಶಯ ಭ್ರಮ ವಿಪರ್ಯಯವೇ ಮೊದಲಾದ ಎಲ್ಲ ದೋಷಗಳಿಂದ ಮುಕ್ತವಾದ ಅರಿವು, ಭಗವಂತನ ಬಗೆಗಿನ ಜ್ಞಾನವನ್ನು ಮಾಡಿಕೊಳ್ಬೇಕು. ನಮ್ಮ ತಾತ ಬರೆದಿದ್ರು, ನಮ್ಮ ಅಪ್ಪ ಬರೆದಿದ್ರು, ಅವರು ದೊಡ್ಡ ಪಂಡಿತರು, ಅದೆಲ್ಲ ಏನು ಕೆಲಸಕ್ಕೆ ಬರಲ್ಲ, ನಿಂದೆಷ್ಟು ಹೇಳು ಅಂತ. ಹುಟ್ಟಿನಿಂದಾಗಿ ಯಾರಿಗೆ ಅಹಂಕಾರ ಇಲ್ಲ ಏನಂದರೆ, ಒಳ್ಳೆ ಕುಲದಲ್ಲಿ ದೇವರು ಹುಟ್ಟಿಸ್ತಾರೆ. ನಾವೆಲ್ಲ ಭಾಗವತ ಕೇಳ್ತೀವಿ, ಜಿಂಕೆಯಾಗಿ ಹುಟ್ಟಿದ ಭರತ ಮುಂದಿನ ಜನ್ಮದಲ್ಲಿ ಆಂಗಿರಸ ಗೋತ್ರದ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ನಂತೆ. ಅದು ಬರೀ ಆ ಗೋತ್ರ ಬ್ರಾಹ್ಮಣ ಇಷ್ಟು ಹೇಳಲ್ಲ, ಶಮದಮಾದಿ ಸಂಪನ್ನನಾದ ಬ್ರಾಹ್ಮಣ ಅಷ್ಟೇ ಅಲ್ಲ, ತುಂಬ ಅಧ್ಯಯನ ಮಾಡಿದ ಬ್ರಾಹ್ಮಣ, ತುಂಬ ಸ್ವಾಭಾವಿಕವಾಗಿ ಉತ್ತಮ ಗುಣಗಳ ಸೌಶೀಲ್ಯವೇ ಮೊದಲವಾದ 12 ಗುಣಗಳಿಂದ ಭೂಯಿಷ್ಠನಾದ ಉತ್ತಮರ ಕುಲದಲ್ಲಿ ದೇವರು ಹುಟ್ಟು ಕೊಡ್ತಾನಂತ. ಆ ಹುಟ್ಟಿನಿಂದಾಗಿ ಜಂಬ ಬರಬಾರ್ದು. ಏನಾದರೂ ಒಳ್ಳೆ ಮನೇಲಿ ಹುಟ್ಟಿದರೆ ಅದಕ್ಕೆ ದೇವರು ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ, ನಾವು ಯಾರು ಬರುವಾಗ ಎಲ್ಲಿ ಹುಟ್ಟಬೇಕು ಅಂತ ನೋಡಿಕೊಂಡು ಕೇಳಿಕೊಂಡು ಹುಟ್ಟಿದ್ದಲ್ಲ, ಅವನು ಕಳಿಸ್ದ ನಾವು ಬಂದ್ವಿ. ನೀ ತಂದೆ ನಾ ಬಂದೆ, ನಾವಾಗ ನಾವೇ ಬಂದದ್ದಲ್ಲ. ಹಾಗೆ ನಾವಾಗ ನಾವೇ ಬರೋದಾಗಿದ್ದರೆ ಬರೋಕ್ಕೆ ಮುಂಚೆ ಕೇಳ್ತಿದ್ವಿ, ಭೂಲೋಕದಲ್ಲಿ ಯಾರ್ಯಾರ ಮನೇಲಿ ಎಷ್ಟೆಷ್ಟು ಆಸ್ತಿ ಇದೆ ಅದೆಲ್ಲ ನೋಡಿಕೊಂಡು ಬರೀ ಟಾಟಾ ಬಿರ್ಲಾ ಮನೇಲೇ ನಮ್ಮನ್ನು ಹುಟ್ಟಿಸು ಅಂತ ಕೇಳಬಹುದಿತ್ತು. ಹಾಗೆ ನಮಗೆ ಹುಟ್ಟಿನಲ್ಲಿ ಕೇಳುವ ಅಧಿಕಾರ ಯೋಗ್ಯತೆ ಇಲ್ಲ. ನಮ್ಮ ಜನ್ಮಾಂತರದ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಭಗವಂತ ಹುಟ್ಟು ಕೊಡ್ತಾನೆ. ಹುಟ್ಟಿನ ಒಟ್ಟಿಗೆ ನಮಗೆ ಬರಬಾರದು ಯಾವುದಂದರೆ ಅಹಂಕಾರ. ಹಾಗಾಗಿ ಜನ್ಮದಿಂದ ಯಾರಿಗೆ ಅಹಂಕಾರ ಇಲ್ಲ ಅವನು ಭಗವಂತನಿಗೆ ಬಹಳ ಪ್ರಿಯನಾದವ. ನೀವು ದೊಡ್ಡವ್ರ ಮನೇಲಿ ಹುಟ್ಟಿರಬೇಕು, ಅದ್ರ ತಕ್ಕ ಹಾಗೆ ದೊಡ್ಡ ಗುಣ ಬಂದಿರಬೇಕು. ದೊಡ್ಡವ್ರ ಮನೆಯಲ್ಲಿ ಹುಟ್ಟಿಯೂ ಕೂಡ ದೊಡ್ಡ ಗುಣ ಬಾರದೆ ಸಣ್ಣ ಗುಣ ಚಿಕ್ಕ ಗುಣ
ಅದು ಪ್ರಯೋಜನ ಇಲ್ಲ, ಅಹಂಕಾರಕ್ಕೆ ಕಾರಣ ಆಗುತ್ತೆ. ಯಾರ ಜನ್ಮ ಹುಟ್ಟು ಅಹಂಕಾರಕ್ಕೆ ಕಾರಣ ಅಲ್ಲವೋ, ಯಾರು ತಾನು ಮಾಡುವ ಕರ್ಮಗಳಿಂದ ಅಹಂಕಾರ ಪಡೋಲ್ವೋ, ಕೆಲವರು ಮಾಡೋದು ಮಾಡ್ತಾರೆ ಆಮೇಲೆ ಅಹಂಕಾರ. ನಮ್ಮ ವಂಶದಲ್ಲೇ ವಿಷ್ಣು ಪಂಚಕ ಯಾರು ಮಾಡ, ನಮ್ಮಪ್ಪ ಎಲ್ಲ ಮಾಡ್ತಿರ್ಲಿಲ್ಲ ಆಚಾರ್ಯ, ನಮ್ಮಪ್ಪಂಗೆ ಏನು ನಾನೇ ಇದ್ದಿದ್ರಲ್ಲಿ ಹಿಂಗಂತಿರ್ತಾರೆ. ಅನ್ಬಾರ್ದು, ನೀವು ಮಾಡುವ ಕರ್ಮಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೇನೋ ಕೈ ಚೆನ್ನಾಗಿದೆ, ದೇವರ ದಯದಿಂದ ಇನ್ನೂ ಚೆನ್ನಾಗಿದೆ, ಈ ಕೈಲಿ ಗಂಟೆ ಹಿಡ್ಕೊಂಡು ಈ ಕೈಲಿ ಶಂಖ ಹಿಡ್ಕೊಂಡು ಅಭಿಷೇಕ ಮಾಡ್ತಾಯಿದ್ದೀವಿ. ಏನೋ ಕೈಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಸುಮ್ಮನೆ ಹಿಂಗೆ ಹಿಂಗೆ ಅಂತ ಇದ್ರೆ ಏನು ಮಾಡ್ತೀರಿ? ಕೈಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡ್ತೀರಿ? ನೀವೇನಾದರೂ ಒಂದು ಕರ್ಮ ಮಾಡಿದಿರಿ ಅಂದರೆ ಆ ಕರ್ಮಕ್ಕೆ ತತ್ವಾಭಿಮಾನಿ ದೇವತೆಗಳ ದ್ವಾರ, ವಾಯುದೇವರ ದ್ವಾರ, ಭಗವಂತ ಒಳಗೆ ನಿಂತು ನಡೆಸ್ತಾ ಇದ್ದಾನೆ, ನಡೀತಾ ಇದೆ. ಅದಕ್ಕೆ ಜಂಬ ಯಾಕೆ? ನಿಮ್ಮದು ಏನಿಲ್ಲ, ಯಾವುದು ನಿಮ್ಮದಿಲ್ಲ. ದೇವರಿಗೆ ಮಾಡುವ ಸಕಲ ಸೇವಾದಿಗಳು ಕೂಡ ಅವನೇ ನಿಂತು, ಪೂಜ್ಯನೂ ಅವನೇ ಪೂಜಕನೂ ಅವನೇ, ನಮ್ಮಲ್ಲಿ ನಿಂತು ಮಾಡಿಕೊಳ್ತಾ ಇದ್ದಾನೆ, ಪ್ರತಿಮೆಯಲ್ಲಿದ್ದು ಮಾಡಿಸ್ಕೊಳ್ತಾ ಇದ್ದಾನೆ, ಪದಾರ್ಥಗಳನ್ನು ಭಗವಂತ ಕೊಡ್ತಾ ಇದ್ದಾನೆ. ಅಭಿಷೇಕ ಮಾಡುವ ನೀರು ಅವಂದು, ಬೆಳಗುವ ಜ್ಯೋತಿಗೆ ಇಟ್ಟ ಹತ್ತಿ ಬತ್ತಿ ಅದು ಅವಂದು, ಇಟ್ಟ ನೈವೇದ್ಯ ಅದ ಆಹಾರ ಪದಾರ್ಥಗಳು ಅವನು ಕೊಟ್ಟದ್ದು, ಎಲ್ಲ ಅವಂದೇ. ನಿಮ್ಮದೇನಿದೆ ದಾಸರಂತ? ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ಹಾಗಾದರೆ ಮಾಡುವ ಕರ್ಮಕ್ಕೆ ನಾನು ಆಗ ಮಾಡ್ದೇನೆ. ಕೆಲವರು ದೇವಸ್ಥಾನಗಳನ್ನೆಲ್ಲ ಕಟ್ಟಿಸಿ ಈ ಮಠ ನಾವೇ ಕಟ್ಟಿಸಿದ್ದು, ಆ ಬೃಂದಾವನ ನಮ್ಮದು, ಆ ಕವಚ ನಮ್ಮದು, ನಮ್ಮದು ನಮ್ಮದು ನಮ್ಮದು. ರಾಯರಿಗೆ ಸಿಟ್ಟುಗೆದ್ದು ಈ ಬೃಂದಾವನ ಥರ ನಿಮ್ಮದು ಆಗ್ಬಿಡ್ಲಿ ಅಂದ್ಬಿಡ್ಬೇಕು ಅಟ್ಟ ಅಂತಿರ್ತಾರೆ. ಅನ್ನಬಾರ್ದು, ಕರ್ಮಗಳಿಂದ ಅಹಂಕಾರ ಬರಬಾರ್ದು, ವರ್ಣದಿಂದ ಅಹಂಕಾರ ಬರಬಾರ್ದು, ಆಶ್ರಮದಿಂದ ಅಹಂಕಾರ ಬರಬಾರ್ದು, ಜಾತಿಯಿಂದ ಬರಬಾರ್ದು. ಯಾರಿಗೆ ಹುಟ್ಟು ಕರ್ಮ ವರ್ಣ ಆಶ್ರಮ ಜಾತಿಯಿಂದ ಅಹಂಕಾರಕ್ಕೆ ಅದು ಕಾರಣ ಆಗಲ್ವೋ ಅವನು ಭಕ್ತ, ಭಗವಂತನಿಗೆ ಬಹಳ ಬೇಕಾದವ. ನಯಸ್ಯ ಸ್ವಪರ ಇತಿ ಚಿತ್ತೇ ಸ್ವಾತ್ಮನಿವಾಭಿದ ಸರ್ವಭೂತ ಸಮಶಾಂತ ಸವೈ ಭಾಗವತೋತ್ತಮ. ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಯೋಗ್ಯವಾದ ಗುಣಗಳನ್ನು ಹರಿ ಅನ್ನುವ ಅವಧೂತರು ನಿಮಿರಾಜನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ. ದೇವರಿಗೆ ನೀವು ಬಹಳ ಹತ್ತಿರ ಆಗಬೇಕಾ? ಭಾಗವತೋತ್ತಮರಾಗಬೇಕಾದ ಹಾಗಾದರೆ ನಿಮ್ಮ ಅಂತಃಕರಣದಲ್ಲಿ ಅಂದರೆ ಈ ಸಂಸಾರ ಅವಸ್ಥೆಯಲ್ಲಿರುವಾಗ ಯಸ್ಯ ಸ್ವಪರ, ಇದು ನಂದು ಇದು ಬೇರೆಯವ್ರದ್ದು ಅನ್ನೋ ಭಾವನೆ ಇರಬಾರ್ದು. ಇಲ್ಲಿಂದ ಇಲ್ಲಿವರೆಗೂ ನಮ್ಮದು, ಎಲ್ಲ ನಮ್ಮದೆಲ್ಲ ಅಷ್ಟೇ ರೀ. ಈ 30-40 ಒಂದು ಕಾಂಪೌಂಡ್ ಹಾಕ್ಕೊಂಡು ಇಷ್ಟು ನಮ್ಮದು, ಅದು ಬೇರೆಯವ್ರದ್ದು, ಇದು ಸ್ವ ಇದು ಪರ ಅಂತಿದೆ. ಬಾಯಲ್ಲಿ ಮಾತ್ರ ಈಶಾವಾಸ್ಯಮಿದಂ ಸರ್ವಾಂ ಜೋರು ಹೇಳ್ತಿರ್ತೀವಿ. ಇದು ಯಾರ್ದು? ಇದು ನಮ್ಮದು, ಅದು ಬೇರೆ. ನಮ್ಮದು ಒಂದದ್ದು ದೊಡ್ಡ ಅಪರಾಧ, ಅದು ಬೇರೆಯವ್ರದ್ದು ಒಂದದ್ದು ದೊಡ್ಡ ಅಪರಾಧ. ನಿಜವಾಗಿ ಇದು ಯಾರ್ದು? ಅವನದು. ಅದು ಅವಂದೇ. ಅದು ಉಪನ್ಯಾಸದಲ್ಲಿ ಬರ್ಬೋದೇ ವಿನಃ ಈ ಒಳಗೆ ಬರೋದು ಭಾಳ ಕಷ್ಟ. ಯಾರು ಜೀವನದಲ್ಲಿ ಇದನ್ನೆಲ್ಲ ಅಣ್ಬಳಿಸ್ಕೊಂಡಿರ್ತಾನೋ ಅವನಿಗೆ ಸರ್ವಭೂತ ಸಮಹ, ಎಲ್ಲ ಪ್ರಾಣಿ ಪ್ರಪಂಚವನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ. ಇದು ಸಮ ಅಂದರೆ ಈಕ್ವಲ್ ಅಂತಲ್ಲ. ಮಾ ಅಂದರೆ ಮಾರಮ ಮಂಗಲ ದೇವತಾ ಲಕ್ಷ್ಮಿ, ಎಲ್ಲ ಭೂತಗಳ ಒಳಗೆ ಮಾಯಿಂದ ಸಹಿತನಾದವನಿಗೆ ಸಮ ಅಂತ ಹೆಸರು. ಸಮಾತ್ಮ ಸಮಿತ ಸಮ. ಸಮ ಅಂದರೆ ಲಕ್ಷ್ಮಿಯನ್ನು ಅರೆಗಳಿಗೆ ಬಿಡದೆ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ವಾಸ ಮಾಡುವಾಗ ಲಕ್ಷ್ಮಿಯ ಜೊತೆಗೇ ಇರ್ತಾನೆ, ಅದಕ್ಕೆ ಅವನಿಗೇನು ಹೆಸರು? ಸಮ. ಆದರೆ ಅವನ ಹೆಂಡತಿಗೆ ಸಮನ, ಯಾಕಂದರೆ ಗಂಡನಷ್ಟು ಈಕ್ವಲ್ ಅಲ್ಲ ಅವಳು. ಗಂಡ ಮೂರು ಗುಣ ಅವನಿಗೆ, ದೇಶ ಕಾಲ ಮತ್ತು ಗುಣ. ಅವಳು ದೇಶದಿಂದ ಸಮ, ಗುಣ ಕಾಲದಿಂದ ಸಮ, ಗುಣದಿಂದ ನಾ. ಅದಕ್ಕೆ ಅವಳಿಗೇನು? ಸಮನ 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 ಅಂತ ಅವಳ ಹೆಸರು. ಆದ್ದರಿಂದ ಮಳೆ ಬೀಳು ಸಮನ ಅಂತ ಯಾಕೆ ಕರೀತಾರೆ ಅಂದರೆ ಮಹಾಲಕ್ಷ್ಮಿಗಿದು. ಸಮ ಅಂದರೆ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ವ್ಯಾಪ್ತನಾದ ಭಗವಂತನನ್ನು ಸಮ ಅಂದರೆ ಒಂದೇ ರೀತಿಯಲ್ಲಿ ನೋಡ್ತಾನಂತೆ. ಒಂದೇ ರೀತಿಯಲ್ಲಿ ಅಂದರೆ ಪ್ರತಿಮೆಯಲ್ಲಿ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಇದೆಯೇ ವಿನಃ ಅಧಿಷ್ಠಾನದ ಒಳಗಿರುವ ಭಗವಂತನಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ. ಹಾಲು ಕೊಡುವ ಹಸುವಿನಲ್ಲಿ ಮಾತ್ರ ಕಪ್ಪು ಬಿಳಿ ಡೊಂಕು ಡಿಂಕು ಎಲ್ಲ ಇದೆ, ಆದರೆ ಹಾಲಲ್ಲಿ ದಾಸರು ಎಷ್ಟು ಚೆನ್ನಾಗಿ ಉದಾಹರಣೆ ಹೇಳ್ತಾರೆ. ನಾ ಡೊಂಕಾದರೆ ನಿನ್ನ ನಾಮೇ ಡೊಂಕೆ ಬಿಟ್ಟಲ್ಲ, ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಬಿಟ್ಟಲ್ಲ ಅಂತಾರೆ. ಅಂದರೆ ಪ್ರಾಣಿ ಪ್ರಪಂಚದಲ್ಲಿ ವ್ಯತ್ಯಾಸ ಇದ್ದರೆ ಒಳಗಿರುವ ಭಗವಂತ ವ್ಯತ್ಯಾಸ ನೋಡೋಲ್ಲ. ನಾಯಿ ಒಳಗೆ ಸಣ್ಣ ದೇವರು, ಹಂದಿ ಒಳಗೆ ಸಣ್ಣ ದೇವರು, ಆನೆ ಒಳಗೆ ದೊಡ್ಡ ದೇವರು, ಆಚಾರ ಒಳಗೆ ಇನ್ನೂ ದೊಡ್ಡ ದೇವರು, ಹಂಗಿಲ್ಲ.
ಎಲ್ಲರ ಒಳಗೆ ಭಗವಂತನ ಕೆಪ್ಯಾಸಿಟಿ ಒಂದೇ, ಆದರೆ ಹೊರಗೆ ಕಾಣುವಂಥ ಅಧಿಷ್ಠಾನಗಳು ವ್ಯತ್ಯಾಸ, ಅವುಗಳಲ್ಲಿ ಭಗವಂತನ ಶಕ್ತಿಯ ಅಭಿವ್ಯಕ್ತಿ ವ್ಯತ್ಯಾಸ ಇದೆ ಅಷ್ಟೇ ವಿನಃ ಬೇರೆ ಏನೂ ವ್ಯತ್ಯಾಸ ಇಲ್ಲ ಅಂತ ಯಾರು ಹೀಗೆ ತಿಳಿದಿರ್ತಾನೆ ಅವನು ಶ್ರೇಷ್ಠವಾದ ಭಕ್ತ ಅಂತ ಹೇಳ್ತಾ, ಭಗವತಿ ಉರು ವಿಕ್ರಮಂಗ್ರಿ ಶಾಖಾ ನಕಮಣಿ ಚಂದ್ರಿಕೆಯ ನಿರಸ್ತ ತಾಪೇ ಹೃದಯ ಕಥಮುಪಾಸಿದ ತಾಂ ಪುನಃ ಸಾ ಪ್ರಭವತಿ ಚಂದ್ರ ಇವೋದಿತಿರ್ಕತಾಪ. ಭಗವತ ಉರು ಉರು ವಿಕ್ರಮಂಗ್ರಿ ಶಾಖಾ, ಭಗವಂತ ತ್ರಿವಿಕ್ರಮನಾಗಿ ಬಂದಾಗ ಎರಡೇ ಹೆಜ್ಜೆಗಳಿಂದ ಮೂರು ಲೋಕವನ್ನು ಅಳೆದಿಟ್ಬಿಟ್ಟ. ಕೆಳಗಿನ ಮೇಲಿನ ಎಲ್ಲ ಲೋಕಗಳು ಅಳಿಲಿಕ್ಕೆ ಭಗವಂತ ಇಟ್ಟದ್ದು ಎರಡೇ ಹೆಜ್ಜೆ. ಅಂತಹ ಭಗವಂತನ ಅನುಪಮ, ಉಪಮ ಅಂದರೆ ಉದಾಹರಣೆ, ಅನುಪಮ ಅಂದರೆ ಉದಾಹರಣೆಗೆ ಕೊಡಲಿಕ್ಕೆ ಬಾರದಂಥ ಅತ್ಯದ್ಭುತವಾದ ಪದ್ಮ ಅವನ ಪಾದ. ಆ ಪಾದ ಅದರ ನಖ, ನಖ ಅಂದರೆ ಉಗುರು, ಆ ಉಗುರಿನ ತುದಿ ಮಣಿ, ಅದರ ಚಂದ್ರಿಕ, ಅದರ ಬೆಳದಿಂಗಳು. ಆ ಬೆಳದಿಂಗಳಿಂದ ಭಗವಂತ ಅವನ ಇಂಥ ಭಕ್ತರು, ಏಕಾಂತ ಭಕ್ತರು ನಿರಸ್ತ ತಾಪೇ, ಹೃದಯದ ಒಳಗಿರುವಂತಹ ತಾಪ ಬೆಂಕಿ ಅದನ್ನು ಕಳ್ಕೊಳ್ತಾರಂತ. ತಾಪತ್ರಯಗಳನ್ನು ಕಳ್ಕೊಳ್ಳಿಕ್ಕಾಗಿ ಭಗವಂತನ ಆ ಎರಡು ಪಾದಗಳನ್ನು ಎಡಬಿಡದೆ ಚಿಂತನೆ ಮಾಡ್ತಾರೆ. ಜಗದ್ಗುರು ಮಧ್ವಾಚಾರ್ಯರು ಈ ಮಾತನ್ನು ವಿಸ್ತಾರ ಮಾಡಿ ಹೇಳ್ತಾರೆ, ಹೃತ್ತಮ ಶಮನೇರ್ ಕಾಭಂ ಶ್ರೀಪತೇರ್ ಪಾದ ಪಂಕಜಂ. ಹೃದಯದ ಒಳಗಿರುವ ಅನಾದಿಯಾದ ಅವಿದ್ಯಾ ಅನ್ನುವ ಕತ್ತಲು, ಈಗಾಗಲೇ ಕೇಳ್ತಾ ಇದ್ರಿ ಯಾನಿಷ ಸರ್ವಭೂತಾನ, ಕತ್ತಲು ಅಂದರೆ ಕತ್ತಲಲ್ಲ, ಹರಿಯ ಅರಿವು ಹಗಲು, ಹರಿಯ ಮರೆವೇ ಕತ್ತಲು, ಮರೆವು ಕತ್ತಲು, ಅರಿವು ಹಗಲು. ಹಾಗಾದರೆ ಭಗವಂತನ ಎರಡು ಪಾದಗಳ ಅರಿವಿದೆಯಲ್ಲ, ಸ್ಮರಣೆ ಇದೆಯಲ್ಲ, ನೆನಪಿದೆಯಲ್ಲ, ಅದೇ ಒಳಗಿನ ಕತ್ತಲೆಯನ್ನು ಕಳೆಯುವ ಬೆಳದಿಂಗಳು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೃದಯ ಕಥಮುಪಸೀದತಾಂ ಪುನಃ ಪ್ರಭವತಿ ಚಂದ್ರ ಇವೋದಿ ತೀರ್ಕತಾಪ. ಮತ್ತೆ ಅವನ ಹೃದಯದ ಒಳಗೆ ಆ ಭಗವಂತನ ಪಾದಕಮಲಗಳ ಉದಯ ಅಂದರೆ ಚಿಂತನೆ. ಯಾರು ತಮ್ಮ ಹೃದಯದ ಒಳಗೆ ಭಕ್ತಿ ಅನ್ನುವ ಹಗ್ಗದಿಂದ ದೇವರನ್ನು ಕಟ್ಟಲಿಕ್ಕೆ 3 ಇಂಚ್ ಹಗ್ಗ ಬೇಕು, ದಶಮಸ್ಕಂದದಲ್ಲಿ ಬಂತು ಅದು. ಯಶೋದೆ ಒಂದು ಸ್ವಲ್ಪ ಹಗ್ಗ ತಗೊಂಡು ದೇವರನ್ನು ಕಟ್ಟಲಿಕ್ಕೆ ಹೋದಾಗ ವ್ಯಾಸರು ಹೇಳ್ತಾರೆ, ದ್ವೆಂಗುಲಂ ನ್ಯೂನ ಮಬುತ್ತದ. ದ್ವೆಂಗುಲ ಅಂದರೆ ಎರಡು. ಮಧ್ವಾಚಾರ್ಯ ಎಲ್ಲರ ಮನೆಯಲ್ಲೂ ಹಿಂಗೆ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಏನಿದಂದರೆ 2 ಇಂಚ್ ಕಡಿಮೆ. ನೀವು ಜೀವನದಲ್ಲಿ ದೇವರನ್ನು ಕಟ್ಟಾಕಲಿಕ್ಕೆ ಸಂಪಾದನೆ ಮಾಡಬೇಕಾದ್ದು 2 ಇಂಚ್ ಹಗ್ಗ. ಯಾರು ದೇವರ ಹತ್ರ ಹೋಗ್ತೀರಿ, ದೇವರ ಕತೆ ಕೇಳಲಿಕ್ಕೆ ಹೋಗ್ತೀರಿ, ಅವರೆಲ್ಲ 1 ಇಂಚ್ ತೊಗೊಂಡು ಹೋಗ್ತೀರಿ. ಆದರೆ ಕಟ್ಟಲಿಕ್ಕೆ 8 ಇಂಚ್ ಬೇಕು? 3 ಇಂಚ್. 1 ಇಂಚ್ ಯಾವುದಂದರೆ ಅಲ್ಲಿ ಕೂತ್ಕೊಂಡು ಶ್ರದ್ಧಾಭಕ್ತಿಯಿಂದ ಕೇಳ್ತಿರಲ್ಲ, ಅದೇ 1 ಇಂಚ್ ಹಗ್ಗ. ಆದರೆ ದೇವರನ್ನು ಕಟ್ಟಲಿಕ್ಕೆ 2 ಎಂಡ್ ಬೇಕು, ಈ ಕಡೆದೊಂದು ಈ ಕಡೆದೊಂದು, ಮಧ್ಯದ್ದಿದೆ. 3 ದೇವರಲ್ಲಿ ಕೇಳೋದು ಜ್ಞಾನ ಭಕ್ತಿ ವೈರಾಗ್ಯ. ನಮ್ಮ ಹತ್ರ ಮಧ್ಯದ್ದಿದೆ, ಈ ಕಡೆ ಎಂಡಿಲ್ಲ, ಈ ಕಡೆ ಎಂಡಿಲ್ಲ. ಯಶೋದೆ ಹೀಗೆ ತರುವಾಗ ಈ ಎಂಡ್ ಹತ್ತಿರ ಬರ್ತಾ ಇರಲಿಲ್ಲ, ಇಷ್ಟಕ್ಕೆ ನಿಂತು ಹೋಗ್ತಿತ್ತು. 8 ಇಂಚ್ ಕಡಿಮೆ ಬಿದ್ದಿತ್ತು, 2 ಇಂಚು. ಭಾಗವತದಲ್ಲಿ 2 ಇಂಚ್ ಯಾವುದಿದೆ ಅಂದರೆ, ಒಂದು ದೇವರ ಬಗೆಗಿನ ಅರಿವು, ಇನ್ನೊಂದು ದೇವರ ಬಿಟ್ಟು ಉಳಿದದ್ದರ ಮೇಲೆ ವೈರಾಗ್ಯ. ಹಾಗಾದರೆ ಜ್ಞಾನ ವೈರಾಗ್ಯಗಳ ಪ್ರತಿಪಾದನೆಗಾಗಿ ಹೊರಟಿರೋದೇ ಶ್ರೀಮದ್ ಭಾಗವತ. ಭಕ್ತಿಯಿಂದ ಇದನ್ನು ಕೇಳಿ 2 ಸಂಪಾದನೆ ಮಾಡಿದರೆ ಹಗ್ಗದಿಂದ ದೇವರನ್ನು ಕಟ್ಟಬಹುದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಭಗವಂತ ಅವನ ಪಾದ ಹೃದಯದಲ್ಲಿ ಚೆನ್ನಾಗಿ ಕಟ್ಟಿದರೆ ಅರ್ಕ, ಆ ಸಂಸಾರದ ಒಂದು ಏನು ತಾಪ ಇದೆ, ಆ ತಾಪವನ್ನು ಕೂಡ ಕಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ವಿಸೃಜತಿ ಹೃದಯ ಯಸ್ಯ ಸಾಕ್ಷಾಧರಿರವಶಾ ಬಿಹಿತೌಪ್ಯನಾಶ ಪ್ರಣಯ ರಶನಯ ಧೃತಂಗ್ರಿ ಪದ್ಮ ಸ ಭಗವತಿ ಭಾಗವತ ಪ್ರಧಾನ ಉಕ್ತ. ಯಾರು ಆ ಭಗವಂತನ ಪಾದಕಮಲದಲ್ಲಿರುವಂತಹ ಭಕ್ತಿಯ ಪರವಶತೆಯಿಂದ ನಾಮೋಚ್ಚಾರಣೆ ಮಾಡ್ತಾನೆ, ಏನಂತ, ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣಾತಂಥೇಳಿ ಆ ಭಗವಂತನನ್ನು ಭಕ್ತಿಯಿಂದ ಉತ್ಕಂಠತೆಯಿಂದ ಅವನ ನಾಮಸ್ಮರಣೆಯನ್ನು ಮಾಡ್ತಾನೆ. ಅವನು ಎಲ್ಲ ಪಾಪಗಳ ಓಘ ಸಮೂಹವನ್ನೇ ನಾಶ ಮಾಡಿಕೊಳ್ತಾನೆ.
ಕೇವಲ ಭಗವಂತನ ಒಂದು ನಾಮವನ್ನು ಉಚ್ಚಕಂಠದಿಂದ ಹೇಳಿಬಿಟ್ರೆ ಸಾಕಂತ. ಯಾಕಂದರೆ ಆ ನಾಮದ ಮಹಿಮೆ ಅಷ್ಟು. ಸಮಗ್ರ 12 ಸ್ಕಂದ ಭಾಗವತ ಹೋಗಿರೋದು ಹೊರಟಿರೋದೇ ಈ ಭಾಗವತದಲ್ಲಿ ಆ ಭಗವಂತನ ಪಾದದ ನಾಮದ ಮಹಿಮೆಯನ್ನು ಹೇಳಲಿಕ್ಕೆ. ಎಲ್ಲ ಪಾಪಗಳ ಪರಿಹಾರ ಮಾಡುವ ಸಾಮರ್ಥ್ಯ ಭಗವಂತನ ಒಂದು ನಾಮಕ್ಕಿದೆಯಂತೆ. ಅಂತಹ ಆ ಪಾದ ಕಮಲವನ್ನು ಭಕ್ತಿ ಪಾಶದಿಂದ ಕಟ್ಟಿ ಹೃದಯದ ಒಳಗೆ ನಿಲ್ಲಿಸಿದರೆ ಧೃತಾಂಗ್ರಿ ಪದ್ಮ, ಅವನು ಯಾರು ಹೃದಯ ಕಟ್ಟು ಹಾಕಿಬಿಡ್ತಾನೆ ಅಂಥವನ ಹೃದಯ ಬಿಟ್ಟು ದೇವರು ಎಂದೂ ಹೊರಗೆ ಹೋಗೋದೇ ಇಲ್ಲ. ಇದರ ತಾತ್ಪರ್ಯ ದೇವರು ತಮ್ಮ ಹೃದಯದಿಂದ ಹೊರ ಹೋಗದ ಹಾಗೆ ಯಾರು ಕಟ್ಟು ಹಾಕ್ಕೊಂಡಿರ್ತಾನೆ ಅವನು ಉತ್ತಮ ಭಕ್ತ. ಇದು ಹರಿ ಎನ್ನುವವರು ನಿಮಿ ಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಕೇಳ್ತಾ ಇದ್ದಾನೆ ವಿದೇಹರಾಜ, ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಪಿ ಮೋಹಿನಿ ಮಾಯಾಂ ವೇದಿತುಮಿಚ್ಛಾಮೋ ಭಗವಂತೋ ಬ್ರುವಂತುನಃ. ಎಂಥ ದೊಡ್ಡ ದೊಡ್ಡವ್ರಿಗೂ ಕೂಡ ದೇವರ ಮಾಯಾಶಕ್ತಿ, ಬಂಧಕ ಶಕ್ತಿ, ಮೋಹಕ ಶಕ್ತಿ, ಇಚ್ಛಾಶಕ್ತಿ ಇವೆಲ್ಲ ಒಂದೇ ಅರ್ಥ. ಎಂಥವ್ರನ್ನೂ ಕಟ್ಟಾಕ್ಬಿಟ್ಟಿದೆಯಲ್ಲ. ಎಂಥವ್ರು ಅಂದರೆ ಯಾರು ಹೇಳ್ತಾ, ಮಾಯಿನಾಮಪಿ ಮೋಹಿನಿ. ಮಾಯಿನಾಮ್ ಅಂದರೆ ಮಾಯಾದೇವಿ ಅಂತ ಲಕ್ಷ್ಮಿಗೆ ಹೆಸರು, ಅವಳೇ ಮಾಯಿ. ಆ ಮಾಯಿಗೂ ಮೋಹವನ್ನು ಉಂಟು ಮಾಡುವಂಥದ್ದು ಭಗವಂತನ ಮಾಯಾಶಕ್ತಿ. ಮಮ ಮಾಯಾ ದುರತ್ಯಯ, ಭಗವಂತ ಹೇಳ್ತಾನೆ ನನ್ನ ಮಾಯಾಶಕ್ತಿ, ನನ್ನ ಇಚ್ಛಾಶಕ್ತಿ ಎಷ್ಟು ದೊಡ್ಡದು ಅಂದರೆ ಇಡೀ ಜೀವಜಾತವನ್ನು ಪ್ರಕೃತಿಯ ಪ್ರಾಕೃತವಾದ ಗುಣಗಳ ಬಂಧನದಲ್ಲಿ ಕಟ್ಟಿಹಾಕುವ ಲಕ್ಷ್ಮಿಯನ್ನು ಕೂಡ ನಾನು ಇಚ್ಛೆ ಪಟ್ಟರೆ ಬಂಧಿಸಿಬಿಡ್ತೇನೆ ಅಂತ. ಅಲ್ಲ, ಫಾರ್ ಎಕ್ಸಾಂಪಲ್ ಏನಾದ್ರು ಇದೆಯಾ ಅಂದರೆ ಶ್ರೀನಿವಾಸ ಕಲ್ಯಾಣವೇ ಸಾಕ್ಷಿ. ಶ್ರೀನಿವಾಸ ದೇವರು ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಎರಡನೇ ಬಾರಿ, ಮೊದಲೊಂದು ಸತಿ ನಂಗೆ ಮದುವೆ ಬೇಡ ಅಂದ, ಎರಡನೇ ಸರಿ ಎಲ್ಲ ಆಯಿತು, ಬಂದರು ನೆಂಟರು ಇಷ್ಟರು ಬಂದರು, ದುಡ್ಡು ಕಾಸು ಎಲ್ಲ ಆಯಿತು. ಕಡೆಗೆ ಮತ್ತೆ ಅಮ್ಮಂಗೆ ಕರೆದು ಹೇಳ್ದ, ಅಮ್ಮ ಯಾರೋ ಬಂದಿದ್ದಾರೆ, ಎಲ್ಲ ಏನೋ ಆಗ್ತಾ ಇದೆ, ಆದರೂ ನಂಗೆ ಯಾಕೋ ಈ ಮದುವೆ ಬೇಡ ಅಂದ. ನಿಂಗೇನೋ ಎಲ್ಲ ಚೆನ್ನಾಗಿದೆಯಲ್ಲೋ, ನಿಂಗೇನೋ ಯಾಕೋ ಬೇಡ. ಆಗ ಶ್ರೀನಿವಾಸ ದೇವರು ಹೇಳ್ತಾರೆ, ಏನೇ ಆಗಲಿ ಹಳೆ ಹೆಂಡತಿನೆ ಚೆನ್ನ ಅಂದ. ಯಾಕೆಂದರೆ ಇದು ಸೆಕೆಂಡ್ ಮ್ಯಾರೇಜು, ಅಮ್ಮ ಹೋಗಿ ಹೇಳಿದ್ದೆ ಹಾಗೆ, ಎರಡನೇ ಮದುವೆ ಮಾಡ್ತಾ ಇದ್ದೀವಿ ಅಂತ. ಆಗ ಅವನಿಗೆ ಹಳೆ ಹೆಂಡತಿ ನೆನಪು ಬಂತು, ಲಕ್ಷ್ಮಿ. ಅಲ್ಲಪ್ಪ ಈಗೇನು ನಿಂದು, ಇಲ್ಲ ನನಗೆ ಹಳೆ ಹೆಂಡತಿ ಬರಲೇಬೇಕು ಅಂದರೆ ಏನು ಧೈರ್ಯ ರೀ, ಹಳೆ ಹೆಂಡತಿ ಅಧ್ಯಕ್ಷತೆಯಲ್ಲಿ ಹೊಸ ಹೆಂಡತಿ ಕಟ್ಕೊಳ್ಳೋದು ಅಂದರೆ ಚಿಲ್ಲರೆ ದೈವಗಳ ಗಂಡ, ಇವನು ಬಿಟ್ಟರೆ ಇನ್ಯಾರಿಗೂ ಸಾಧ್ಯವೇ ಇಲ್ಲ. ಅವನು ಅವಳು ಬೇಕು ಅಂದ. ಕರೆಯೋದೆ ಹಾಗೆ ಸೂರ್ಯಂಗೆ ಹೇಳ್ದ, ಸೂರ್ಯ ಬಂದು ಕೇಳ್ದ, ಅಲ್ಲ ನೀವು ಮತ್ತು ಮನೆಯವ್ರನ್ನ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ, ಏನು ನಮಗೇನು ಮಾಡ್ತಾಳೆ, ಏನು ಮಾಡೋದು, ಬ್ರಹ್ಮದೇವ್ರನ್ನೇ ಹಸು ಮಾಡಿಬಿಟ್ಬಿಟ್ಲು. ಕೆಲವರು ಸಿಟ್ಟು ಬಂದಾಗ ಅಂತಿರ್ತಾರೆ, ಸಿಗೋ ನಿಂಗೆ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಅಂತ, ಏನು ಮಾಡೋಕ್ಕಾಗಲ್ಲ ಆದರೂ ಅಂತಿರ್ತಾರೆ. ಆದರೆ ಲಕ್ಷ್ಮಿ ಹಂಗಲ್ಲ, ಮಾಡ್ತೀನಿ ಅಂದ್ರೆ ಮಾಡೇ ಬಿಡ್ತಾಳೆ, ಬ್ರಹ್ಮದೇವ್ರನ್ನ ಹಸು ಮಾಡಾಕ್ಬಿಟ್ಟಿದ್ಲು. ಇನ್ನು ನನ್ನ ಏನು ಮಾಡ್ತಾಳೋ ಏನು ಕತೆಯೋ ಏನು ಮಾಡಲಿ, ದೇವರಂದ ಏನು ಮಾಡಲ್ಲ, ನೀನು ಸೀದ ಕರವೀರಪುರಕ್ಕೆ ಹೋಗು, ಅಲ್ಲಿ ಹೋಗಿ ಲಕ್ಷ್ಮಿ ಮುಂದೆ ಹೋ ಅಂತ ಅಳು. ಜಗತ್ತಿಗೆ ಅಮ್ಮ ಅವಳು ಬರ್ತಾಳೆ, ನೀನು ಕೇಳ್ತಾಳೆ ಯಾಕೆ ಕಳ್ತಿದ್ಯಪ್ಪ, ಏನು ನಿಮ್ಮ ಪೋಸ್ಟ್ಗೆ ಏನಾದ್ರು ಪ್ರಾಬ್ಲಮ್ ಬಂತ ಅಂತ ಕೇಳ್ತಾಳೆ. ಆಗ ನಾ ಹೇಳ್ಕೊಟ್ಟಿದ್ದು ಹೇಳು. ಏನು ಹೇಳಿ, ಇನ್ನೇನಿಲ್ಲ, ನಿಮ್ಮ ಯಜಮಾನರು ಐ ಸಿ ಒಳಗಿದ್ದಾರೆ, ಈಗಲೋ ಇನ್ಯಾವಾಗಲೋ ಗೊತ್ತಿಲ್ಲ, ಯಾವಾಗಲೂ ಲಕ್ಷ್ಮೀ 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 ಅಂತ ಅಂತ ಇದ್ದಾರೆ, ಒಂದು ಸತಿ ನಿನ್ನ ನೋಡಬೇಕಂತೆ, ಇಷ್ಟು ಹೇಳಿಬಿಡು ಅಂತ. ಸೂರ್ಯ ಶಾಂತಂ ಪಾಪಂ ಅಂದ. ಭಗವಂತ ನಿನ್ನ ಬಿಡು, ನನ್ನ ಹೆಸರು ಹೇಳಿದ್ರೆ ಆರೋಗ್ಯ ನೆಟ್ಟಿಗಿರುತ್ತೆ. ಆರೋಗ್ಯಕ್ಕೆ ಅಭಿಮಾನಿ ದೇವತೆ ಯಾರು, ಭಾಸ್ಕರ. ನನ್ನ ಹೆಸರು ಹೇಳಿದ್ರೇ ಆರೋಗ್ಯ ಬರುತ್ತೆ, ಅದಕ್ಕೆ ಕಾರಣ ನಾನಲ್ಲ, ನನ್ನೊಳಗಿರುವ ನೀನು. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ, ನನ್ನೊಳಗೆ ನೀನಿರುವ ಕಾರಣ ಎಲ್ಲರಿಗೆ ಆರೋಗ್ಯ ಪ್ರದನಾದ, ನಿನಗೇ ಆರೋಗ್ಯ ಇಲ್ಲ ಅಂದರೆ ಅಮ್ಮ ಕೇಳ್ತಾಳ, ಅಮ್ಮನೂ ಕೇಳಬೇಕು, ಇನ್ಯಾರಿದ್ರು ಕೇಳಬೇಕು. ನಾ ಹೇಳ್ತೀನಿ ಹೋಗಿ, ಮಮ ಮಾಯಾ ದುರತ್ಯಯ ಹೇಳಿದ್ರು. ಈ ಹೋದ ಅತ್ತ ಲಕ್ಷ್ಮಿ ಕೇಳಿದ್ಲು, ಕೇಳಿದ ತಕ್ಷಣ ಅವಳಿಗೂ ಗಾಬರಿ ಆಯ್ತಂತ, ಅಯ್ಯಯ್ಯೋ ನಮ್ಮ ಯಜಮಾನ್ರಿಗೂ ಹೀಗಾಯ್ತಾ ಅಂಥೇಳಿ ಸೀದ ಅವಳು ಚಂಪಕ ಪುಷ್ಪ ಸಂಪಿಗೆ ಹೂವನ್ನು ಕೈಯಲ್ಲಿ ಹಿಡಿದು ಬಂಗಾರದ ರಥ ಏರಿ ಬರ್ತಾ ಇದ್ದಾಳೆ. ದೂರದಲ್ಲಿ ಬರುವ ಲಕ್ಷ್ಮಿಯನ್ನು ನೋಡಿದ ಶ್ರೀನಿವಾಸ ಬ್ರಹ್ಮ ಮತ್ತು ರುದ್ರದೇವರನ್ನು ಕರೆದು ಅವ್ರ ಮೇಲೊಂದು ಕೈ ಇವ್ರ ಮೇಲೊಂದು ಕೈ ಹಾಕಿ, ಏಕ್ಡಮ್ ಟಿ ಬಿ ಪೇಷಂಟ್, ಸಣ್ಣಗೆ ಸಣಕಲ್ ಕಡ್ಡಿ ಆಗ್ಬಿಟ್ಟಂತೆ. ಬ್ರಹ್ಮದೇವ್ರ ಈ ಕಡೆ ನೋಡಿದ್ರು, ರುದ್ರದೇವ್ರ ಈ ಕಡೆ ನೋಡಿದ್ರು, ದೇವ್ರನ್ನ ಕೇಳಿದ್ರೆ ಸ್ವಾಮಿ ಇಷ್ಟೋ ತನಕ ಚೆನ್ನಾಗಿದ್ಯಲ್ಲ, ಏನಾಯಿತು ನಿನಗೆ ಅಂತ, ಯಾವ ಎಫೆಕ್ಟ್ ಇದು, ಯಾವ ವೈರಸ್ ಎಫೆಕ್ಟು. ಭಗವಂತ ಅಂದ, ಯಾವುದೇ ಎಫೆಕ್ಟ್ ಎಫೆಕ್ಟ್ ಅಲ್ಲ,
ಕಲ್ಯಾಣಾದ್ಭುತ ಗಾತ್ರಾಯ ಗಾತ್ರ ಅಂದರೆ ಸ್ಟ್ರಕ್ಚರ್ ದೇಹ. ಇದು ಮದುವೆಗೋಸ್ಕರ ಸ್ವೀಕಾರ ಮಾಡಿದ ಕಲ್ಯಾಣಾದ್ಭುತ ಗಾತ್ರಾಯ. ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಕಾಮಿತಾರ್ಥ ಪ್ರದಾಯಿನೇ. ಯಾರವನು? ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅವರಿಬ್ಬರು ಕೈ ಮುಗಿದ್ರು. ಏನಂದರು? ತಿಳಿಯದೋ ನಿನ್ನಾಟ, ಯಾವ್ಯಾವ ಟೈಮ್ಗೆ ಏನೇನು ವೇಷ ಹಾಕ್ಕೊಳ್ತೀವಪ್ಪ, ಹೆಂಡ್ತಿ ಬಂದರು ಒಂದು ವೇಷ, ಮಕ್ಕಳು ಬಂದು ಒಂದು ವೇಷ, ಏನು ನಿಂದು ತಿಳಿಲಿಕ್ಕಾಗಲ್ಲ. ಅತ್ತೆ ಹತ್ರ ಒಂದು ವೇಷ, ಮಾವನ ಹತ್ರ ಒಂದು ವೇಷ, ಮದುವೆ ಆಗೋ ಹುಡುಗಿ ಹತ್ರ ಒಂದು ವೇಷ, ಮದುವೆ ಆಗೋ ಹುಡುಗಿಗೆ ಮನ್ಮಥ ಮನ್ಮಥ, ಆ ಬ್ರಹ್ಮಂಗೆ ಒಂದು ಮುದುಕಿ ವೇಷ, ಅಪ್ಪನಿಗೆ ಒಂಥರ ಒಳ್ಳೆ ಅಳಿಯ, ಹೀಗೆಲ್ಲ ವೇಷಗಳು ದೇವ್ರದ್ದು. ನಿಮಿಷಕ್ಕೊಂದು ವೇಷ ಹಾಕ್ಕೊಂಡಂತೆ ಭಗವಂತ. ಸರಿ, ಲಕ್ಷ್ಮೀ ನೋಡಿದ್ಲು, ಸುಮ್ಮನೆ ಹೇಳ್ತಾನೆ ಅಂದ್ಕೊಂಡೆ, ಎಷ್ಟು ಸಣ್ಣಗಾಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರದ್ದು. ಓಡ್ ಬಂದದ್ದೇ ಆ ಸಂಪಿಗೆ ಹೂವನ್ನು ದೇವರ ಪಾದಕ್ಕೆ ಹಾಕಿ ಒಮ್ಮೆ ಆಲಿಂಗನ ಮಾಡ್ಕೊಂಡ್ಲಂತೆ. ಮಾಡಿಕೊಂಡ್ರೆ ಆ ಬ್ರಹ್ಮನ ಆ ಕಡೆ ತಳ್ಳಿ, ರುದ್ರನ್ನ ಈ ಕಡೆ ತಳ್ಳಿ, ಸ್ಟ್ರೈಟಾಗಿ ಮರ್ಫಿ ತಾತ ನಿಂತುಬಿಟ್ಟ. ಮರ್ಫಿ ಮಗು ತಾತ ಇದ್ದಾಗೆ ಸಾಕ್ಷಾನ್ ಮನ್ಮಥ ಮನ್ಮಥ. ಆಗ ಲಕ್ಷ್ಮಿ ಅಂತಾಳೆ, ಸ್ವಾಮಿ ನನಗೂ ಕೂಡ ನಿನ್ನ ಮಾಯೆಯ ಮುಸುಕನ್ನು ಎಳೆದು ಬಿಟ್ಟೆಯಲ್ಲ ಒಂದು ಕ್ಷಣ ಕಾಲ ಅಂತ. ಅಂದರೆ ಲಕ್ಷ್ಮಿಗೆ ಬಿಡಲ್ಲ ಅಂಥದ್ದು ಭಗವಂತನ ಮಾಯ. ಅದನ್ನು ಹೇಳ್ತಾ ಪರಸ್ಯ ವಿಷ್ಣೋರೀಶಸ್ಯ ಮಾಯೀನಾಮಪಿ ಮೋಹಿನಿ ಮಾಯಾಂ ವೇದಿತು ಮಿಚ್ಛಾಮಹ. ಆ ಮಾಯೆಯನ್ನು ನನಗೆ ತಿಳಿಬೇಕು ಅಂತ ಅನಿಸಿದೆ. ನೀವು ನನಗೆ ಹೇಳ್ತೀರಾ? ನೀವು ಹೇಳಲಿಕ್ಕೆ ಯೋಗ್ಯರಿದ್ದೀರಿ, ತಿಳ್ಕೊಂಡಿದ್ದೀರಿ. ಯಾಕಂದರೆ ಈ ಪ್ರಕೃತಿ ಗುಣ ಯಾವುದು? ಸತ್ವ ರಜ ತಮೋ ಗುಣ. ಈ ಮೂರು ಗುಣ ಮೀರದೆ ಭಗವಂತನ ಅನುಗ್ರಹ ಆಗಲ್ಲ. ಈ ಗುಣವನ್ನು ಮೀರಬೇಕಾದರೆ ಆ ಗುಣದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಪ್ರಕೃತಿ ಮಾಯ, ಅದರ ಬಗ್ಗೆ ತಿಳ್ಕೊಳ್ಬೇಕು. ದಯಮಾಡಿ ಹೇಳಿ ಅಂತ ಕೇಳ್ತಾ ಇದ್ದ. ಮತ್ತೆ ಹೇಳ್ತಾನೆ, ನಾನು ತೃಪ್ಯೇ ಜುಷಹನ್ ಯುಷ್ಮದ್ವಚೋ ಹರಿಕಥಾಮೃತಂ ಸಂಸಾರತಾಪ ಸಂಸಾರತಾಪ ನಿಸ್ತೃಷ್ಟೋ ಮರ್ತ್ಯಸ್ತತ್ತಾಪ ಭೇಷಜಂ. ನಾನು ತೃಪ್ತೇ, ನನಗೆ ತೃಪ್ತಿ ಆಗ್ತಾ ಇಲ್ಲ. ಯುಷ್ಮದ್ವಚೋ, ನಿಮ್ಮ ಮಾತುಗಳಲ್ಲಿ ಬರುವಂಥ ಭಗವಂತನ ಕಥಾಮೃತವನ್ನು ಪಾನ ಮಾಡ್ತಾ ಇದ್ದರೆ ಸಾಕು ಅಂತ ಅನ್ನಿಸ್ತಾನೇ ಇಲ್ಲ. ಯಾಕಂದರೆ ಸಂಸಾರದ ತಾಪದಲ್ಲಿ ಬಿದ್ದು ಬೆಂಡಾಗಿ ಬಳಲಿದವರಿಗೆ, ಮನುಷ್ಯರಿಗೆ, ಅವನಂತ ನಾನು ಮನುಷ್ಯ ಅಂತ ಬಹಳ ಬಿದ್ದು ಒದ್ದಾಡಿದ್ದೇನೆ. ಇದಕ್ಕೆ ತತ್ತಾಪ ಭೇಷಂ, ಆ ತಾಪಕ್ಕೆ ಒಳ್ಳೆಯ ಮೆಡಿಸನ್ ಯಾವುದಂದರೆ ದೇವರ ಕಥೆ. ದಾಸರು ಹೇಳ್ತಾರೆ, ವಿವಿಧ ಭೋಗಗಳು ಇಹಪರಂಗಳಲ್ಲಿತ್ತು ಸಲಹುವುದು ಭವೌಷಧ. ಮತ್ತು ಸಂಸಾರಕ್ಕೆ ಶ್ರವಣ ಮನಕಾನಂದ ವೀವುದು ಭವಜನಿತ ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ. ಅಂತಹ ಸರ್ವೋತ್ಕೃಷ್ಟವಾದ ಕಥೆ ಹೇಳ್ತಾ ಇದ್ದೀರಿ, ದಯಮಾಡಿ ಅದನ್ನು ನಿಲ್ಲಿಸಬೇಡಿ, ಮತ್ತೆ ಹೇಳ್ರಿ ಅಂತ ಇದ್ದಾರೆ. ಆಗ ಮೂರನೇವರು ಅಂತರಿಕ್ಷ, ಅವ್ರ ಹೆಸರೇ ಅಂತರಿಕ್ಷ, ನಮ್ಮಲ್ಲಿ ಯಾರು ಹಿಂಗೆ ಹೆಸರಿಟ್ಕೊಳ್ಳೋದು? ಯಾಕೆಂದರೆ ಆ ಗುಣವೂ ಯಾರಿಗೆ? ಅಂತರಿಕ್ಷ ಅಂದರೆ ಒಳಗೆ ಕಣ್ಣಿರುವವರು, ಒಳಗಣ್ಣಿರುವವರು, ಅವ್ರದ್ದು ನೋಟ ಹೊರಗಿಲ್ಲ. ನೋಡಿ, ಪ್ರಹ್ಲಾದನಿಗೆ ಅಂತರಿಕ್ಷ, ಅವನು ನಿಜವಾದ ಅಂತರಿಕ್ಷ. ಅವನು ಈ ಕಂಬದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂತ ಅವರಪ್ಪ ಕೇಳಿದ್ದಕ್ಕೆ, ಕಾಣ್ತಾ ಇದ್ದಾನಲ್ಲ ಅಂತಂದರು. ಅಂತರ್ ಈಕ್ಷ, ಕಂಬದ ಒಳಗಲ್ಲ, ಎಲ್ಲ ವಸ್ತುಗಳ ಒಳಗೆ ವ್ಯಾಪ್ತನಾದ ಭಗವಂತನನ್ನು ನೋಡುವ ನೋಟಕ್ಕೆ ಅಂತರ್ ಈಕ್ಷ ಅಂತ ಕರೀ. ಅವಂಥ ಜ್ಞಾನಿಗಳು ಇವರು, ಅವರನ್ನು ಕೇಳಿದ್ದಾನೆ. ಏ ಭೀ ಭೂತಾನಿ ಭೂತಾತ್ಮ ಮಹಾಭೂತೈ ಮಹಾಭುಜ ಸಸರ್ಜೋ ಉಚ್ಚಾವನಾದ್ಯೂ ಸ್ವಯಂ ಆತ್ಮ ಪ್ರಸಿದ್ಧಯೇ. ಹೇ ರಾಜ, ಚೇತನಾತ್ಮಕವಾದ ಈ ಪ್ರಪಂಚಕ್ಕೆ ಒಡೆಯ ಭಗವಂತ. ಅವನು ಸೃಷ್ಟಿಯ ಮೊದಲು ಪಂಚಭೂತಗಳಿಂದ ಯುಕ್ತವಾದ ದೊಡ್ಡ ಸಣ್ಣ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನಂತೆ. ಅಂದರೆ ಈ ಕರೀ ಇರುವೆ ಬರುತ್ತಲ್ಲ, ಕರೀ ಇರುವೆ, ಅದನ್ನು ಅವನೇ ಸೃಷ್ಟಿ ಮಾಡಿದ್ದು. ಆ ದೇವನಂತ ಆನೆ ಬರುತ್ತಲ್ಲ, ಅದನ್ನು ಅವನೇ ಸೃಷ್ಟಿ ಮಾಡಿದ್ದು. ಎಷ್ಟೋ ಸತಿ ಪುಸ್ತಕದ ಮಧ್ಯೆ ಎಲ್ಲ ಸಣ್ಣ ಸಣ್ಣ ಹುಳುಗಳಿರ್ತವೆ, ಏನು ವಿಚಿತ್ರ, ಅವೇನು ಹೆಂಡ್ತೀವೋ, ಅವೇನು ಮಕ್ಕಳು, ಅವೇನು ಮನೆ ಮಾಡ್ಕೊಂಡಿರ್ತವೋ, ಅದೇನು ಊಟವೋ, ಅದೇನು ರೇಷನ್ನು, ಅವುಗಳಿಗೂ ಏನು ಓಡಾಟ. ಕೆಲವು ಇರುವೆಗಳು ನೋಡಿ ಏನು ಓಡಾಟ, ಬಿಸಿ, ಅವಾಗ ಲಾಕ್ಡೌನ್ ಇಲ್ಲ, ಸೀಲ್ ಡೌನ್ ಇಲ್ಲ, ಏನಿಲ್ಲ, ಓಡಾಟವೇ ಓಡಾಟ ಓಡಾಟ. ಅದು ಏನು ನಮ್ಮಂಗೆ ಓಡಾಟ ಅಲ್ಲ, ಶಿಸ್ತುಬದ್ಧ ಓಡಾಟ. ಇರುವೆಗಳು ನೋಡಿ ಸಾಲ ಎಷ್ಟು ಚೆನ್ನಾಗಿ ಹೋಗ್ತಿರುತ್ತೆ, ಅದನ್ನು ನೋಡಿದ್ರೆ ತಿಳ್ಕೊಳ್ಳಿ. ಅದಕ್ಕೊಂದು ಹೇಳೋರು ಕೇಳೋರೆಲ್ಲ ಇದ್ದಾರೆ. ಭಗವಂತ 14 ಲೋಕದಲ್ಲಿರುವ ಉಚ್ಚಾವಚ, ದೊಡ್ಡ ಸಣ್ಣ ಎಲ್ಲ ಬಗೆಯ ಜೀವ ಜಾತದ ಸೃಷ್ಟಿಕರ್ತ ಭಗವಂತ. ಅಲ್ಲ, ಯಾಕೆ ಮಾಡ್ದ ಸೃಷ್ಟಿ?
ಸ್ವಯಂ ಆತ್ಮ ಪ್ರಸಿದ್ಧಯೇ, ಸ್ವಯಂ ತನ್ನ ಅರಿವಿಗಾಗಿ, ಅಂದರೆ ಜೀವಜಾತಕ್ಕೆ ನನ್ನ ಬಗ್ಗೆ ತಿಳಿಸ್ಬೇಕು ಅಂತ ಭಾಗವತದಲ್ಲಿ ಬರುತ್ತೆ. ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ರೂ ಯಾಕೋ ದೇವರಿಗೆ ತೃಪ್ತಿ ಆಗಲೇ ಇಲ್ಲ. ಸೃಷ್ಟಿ ಮಾಡಿದವನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವೂ ಮಾಡಲೇ ಇಲ್ಲ. ಇರುವೆ ಪುರಾಣಕ್ಕೆ ಬರಲ್ಲ, ಬಂದರೂ ಕೂತೋರ್ನ ಕಚ್ಚತ್ತೆ ವಿನಃ ಪುರಾಣ ಚೆನ್ನಾಗಿದೆ ಅಂತ ಹೇಳೋದಾಗಲಿ ನಮಸ್ಕಾರ ಮಾಡೋದಾಗಲಿ ಇಲ್ಲ. ಎಲ್ಲಿ ಕೂಡ ಯಾರಿಗೆ ಈ ಅವಕಾಶವೇ ಇಲ್ಲ. ಮನುಷ್ಯ ಜನ್ಮ ಬಿಟ್ಟರೆ ಬೇರೆ ಯಾವ ಜನ್ಮಕ್ಕೂ ಇಲ್ಲ. ಅವನು ನರಿ ನಾಯಿ ಕುರಿ ಕೋಳಿ ಕತ್ತೆ ಹಂದಿ ಮೀನು ಹೆಗ್ಗಣ ಎಲ್ಲ ಸೃಷ್ಟಿ. 84 ಲಕ್ಷ ಜೀವರಾಶಿಗಳಲ್ಲಿ 83,999 ಜೀವರಾಶಿಗಳು ಇಲ್ಲದಂಥ ಒಂದು ಗುಣ ಯಾರಿಗಿದೆ? ಅದು ಮಾನವ ಜನ್ಮ ದೊಡ್ಡದು. ಯಾಕೆ? ಮಾಧ್ವ ಸಂಘಕ್ಕೆ ಬರೋ ಯೋಗ ಯೋಗ್ಯತೆ ಅದಕ್ಕೆ ಮಾತ್ರ. ಸ್ವಾತ್ಮ ತನ್ನನ್ನು ಅರಿವು ಕೊಡಲಿಕ್ಕೋಸ್ಕರ ಸೃಷ್ಟಿ ಮಾಡಿದೆ. ಯಾವ ಜೀವಜಾತಕ್ಕೂ ಇಲ್ಲದ ಈ ಒಂದು ಬುದ್ಧಿ ಮನುಷ್ಯನಿಗಿರೋದನ್ನು ಕಂಡು ಬ್ರಹ್ಮಾವಬೋಧದ ಕ್ಷಣಂ ಮುದಮಾಪ ದೇವ, ಭಗವಂತನನ್ನು ತಿಳಿಯುವ ಬುದ್ಧಿ, ಯೋಚನಾ ಬುದ್ಧಿ ಅದು ಇದಕ್ಕೆ ಮಾತ್ರ. ನೋಡಿ, ಒಮ್ಮೊಮ್ಮೆ ನೋಡಿದ್ರೆ ಮನುಷ್ಯನಿಗಿಂತಲೂ ನರಿಗೆ ಭಾರಿ ಬುದ್ಧಿ. ಯಾವ ವಿಚಾರದಲ್ಲಿ? ತನ್ನ ಆಹಾರವನ್ನು ಹೇಗೆ ಹುಟ್ಟಿಸ್ಕೊಳ್ಬೇಕು ಹೊಂಚಾಕಿ. ನಮಗೂ ನಿಜವಾಗಿ ಆ ಬುದ್ಧಿ ಇಲ್ಲ. ಕೆಲವರು ಪಾಯಸ ಮಾಡಿ ಅರ್ಜೆಂಟ್ಗೆ ಒಂಚೂರು ಕುಡಿದು ನಾಲ್ಗೆ ಸುಟ್ಕೋತವೆ, ತಾಳುವಿಕೆ ಇಲ್ಲ. ಅದೇ ಬೆಕ್ಕು ನೋಡಿ ಎಷ್ಟು ತಾಳತ್ತೆ, ಕಣ್ಣು ಮುಚ್ಕೊಂಡು ಕೂತ್ಬಿಡೋದು. ಇಲ್ಲಿ ಮೆಲ್ಲಗೆ ಬರೋರ್ಗು ಒಂದು ಸ್ವಲ್ಪ ಕಣ್ಣು ಬಿಟ್ಕೊಂಡು ಕೂತಿರುತ್ತದು. ಇಲ್ಲಿ ಬಂತು ಅಂದರೆ ಕಾಯ್ದಿದ್ದು ತಾಳಿ ಕಬ್ಬಂತ ಹಿಡಿದು ತಿಂದು ಹಾಕತ್ತೆ. ನಮ್ಗೆ ಆ ತಾಳುವಿಕೆ ಇಲ್ಲ. ಬೆಕ್ಕು ಎಲ್ಲ ಬೇರೆ ಎಲ್ಲ ಪ್ರಾಣಿಗಳಲ್ಲಿ ನಮಗಿಂತ ಒಳ್ಳೆ ಬುದ್ಧಿ ಇದೆ. ಅದರಲ್ಲಿ ಒಂದೇ ಒಂದಿಲ್ಲ ದೇವರು ನಮ್ಮ ದೇವರ ಬಗ್ಗೆ ಕೇಳುವ ಹೇಳುವ ಬುದ್ಧಿ ಇಲ್ಲ. ನಮಗೂ ಕೂಡ ಅದೊಂದು ಇಲ್ಲ ಅಂತಾದರೆ, ಪಾಠ ಪ್ರವಚನ ಇಲ್ಲ, ದೇವರ ಬಗ್ಗೆ ತಿಳ್ಕೊಳ್ಳೋದೊಂದಿಲ್ಲ ಅಂತ ಆದರೆ ನಿಮಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ. ಹಾಗಾದರೆ ಮಾನವ ಜನ್ಮ ದೊಡ್ಡದು ಕಾರಣ ಏನು? ಅದು ಸ್ವ ಆತ್ಮ ಪ್ರಸಿದ್ಧೇ. ಭಗವಂತ ತನ್ನ ಜ್ಞಾನವನ್ನು ಉಂಟು ಮಾಡುವ ಸಲುವಾಗಿ ಭಾಷ್ಯದಲ್ಲಿಯೂ ಕೂಡ ವೇದವ್ಯಾಸದೇವರು ಅವತಾರ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ, ವೇದವನ್ನು ವಿಭಾಗ ಮಾಡಿದ್ದಾರೆ, ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ತಾವು ಮಾಡಿದ ಈ ಸಮಗ್ರ ವೇದ ವೇದಾಂತದ ಮೂಲ ಉದ್ದೇಶ ಏನಂದರೆ ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬರಲಿ ಅಂಥೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ. ಹಾಗೆ ಭಗವಂತ ಎಲ್ಲ ಜೀವಜಾತಕ್ಕೆ ತನ್ನ ಜ್ಞಾನ ಉಂಟು ಮಾಡುವುದು ಅವನ ಸೃಷ್ಟಿಯ ಉದ್ದೇಶ ಆಗಿರತಕ್ಕಂಥದ್ದು. ಏವಂ ಸೃಷ್ಟ್ವ ಸಭೂತಾನಿ ಸ್ತವಿಷ್ಟೈ ಪಂಚಧಾತುಭಿಃ ಏಕದಾ ದಶದಾತ್ಮಾನಂ ವಿಭಜನ್ ಜುಷ್ಟೈ ಗುಣಾನ್. ಪಂಚಧಾತುಗಳು, ಆ 5 ಧಾತುಗಳಿಂದ ಪಂಚಭೂತಾತ್ಮಕವಾದದ್ದು ಪೃಥ್ವಿ ಅಪ್ ತೇಜಸ್ವಾಯು ಆಕಾಶ. ಮನೆ ಕಟ್ಟಲಿಕ್ಕೆ ಹೇಗೆ ಕಬ್ಬಿಣ ಮರಳು ಸಿಮೆಂಟು ಇಟ್ಟಿಗೆ ಇವೆಲ್ಲ ಬೇಕೋ ಹಾಗೆ ದೇವರು ದೇಹ ಅನ್ನುವ ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡಿಕೊಂಡ 5 ರಾ ಮೆಟೀರಿಯಲ್ ಅಂದರೆ ಪೃಥ್ವಿ ಅಪ್ ತೇಜಸ್ವಾಯು ಆಕಾಶ ಪಂಚಭೂತಗಳು. ಇದರಿಂದ ಭೂತಾನಿ ಅಂದರೆ ಪ್ರಾಣಿ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಏಕದ ತಾನು ಒಂದು ರೂಪದಿಂದ 10 ರೂಪದಿಂದ ಆತ್ಮಾನಂ ವಿಭಜನ್ ಭಗವಂತ ತನ್ನ ಅಂಶವನ್ನೇ ಅದರೊಳಗೆಲ್ಲ ಇಟ್ಟನಂತೆ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ನಾನು ಇದೇನೇ ಅರಿವು ಅವುಗಳ ಹಾರಾಟ ಹೋರಾಟದಿಂದಲೇ ಗೊತ್ತಾಗುತ್ತೆ. ನಾವು ಓಡಾಡ್ಕೊಂಡಿದ್ದೀವಿ ಅಂದರೆ ಇದರ ಅರ್ಥ ಏನು ಗೊತ್ತಾ? ನಮ್ಮೊಳಗೆ ದೇವರಿದ್ದಾನೆ. ಹಕ್ಕಿ ಹಾರು ಬಂದು ಕಾಂಪೌಂಡ್ ಮೇಲೆ ಕೂತಿದೆ ಅಂದರೆ ಅಲ್ಲಿ ಯಾರಿದ್ದಾನೆ? ದೇವರಿದ್ದಾನೆ. ಅವನ ಇರುವಿನ ಅರಿವೇ ಅವುಗಳ ಹಾರಾಟ ಹೋರಾಟದಲ್ಲಿ ಗೊತ್ತಾಗತ್ತಂತೆ. ಹೇಗೆಂದರೆ ಏಕದಾ ದಶದ ಆತ್ಮಾನಂ ವಿಭಜನ್ ಜುಷನ್ ಗುಣಾನ್ ಜುಷತೆ ಗುಣಾನ್. ಅವುಗಳ ಗುಣಗಳ ಅಭಿವ್ಯಕ್ತಿಗಾಗಿ ಭಗವಂತ ಎಲ್ಲ ಪ್ರಾಣಿ ಪ್ರಪಂಚವನ್ನೇ ತನ್ನ, ಅದಕ್ಕೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ, ಎಲ್ಲ ಪ್ರಾಣಿಗಳ ಒಳಗೆ ಭಗವಂತ ಇದ್ದಾನೆ. ಗುಣೈ ಗುಣಾನ್ ಸಭುಂಜಾನ ಆತ್ಮ ಪ್ರದ್ಯೋತಿತ ಇ ಪ್ರಭು ಮನ್ಯಮಾನ ಇದಂ ಸೃಷ್ಟಿ ಆತ್ಮಾನಮಿಹ ಸಜ್ಜತೆ. ಭಗವಂತ ಜೀವನ ಮನಸ್ಸು ಇಂದ್ರಿಯಗಳನ್ನು ವಿಷಯ ಕಡೆಗಳಿಗೆ ಪ್ರೇರಣೆ ಮಾಡಿಸ್ತಾನೆ. ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣ ಅಲ್ಲ. ನೋಡಿ, ಡಿ ವಿ ಜಿ ರೋಡಲ್ಲಿ ನಾವು ಹೋಗ್ತೀವಿ, ಗಾಂಧಿ ಬಜಾರ್ ರೋಡಲ್ಲಿ ಯಾವುದೋ ಒಂದು ವಸ್ತು ನೋಡ್ತೀವಿ, ಮನಸ್ಸು ಕಣ್ಣಿಗೆ ನೋಡು ಅಂತ ಹೇಳುತ್ತೆ, ಇನ್ನೊಂದು ತಗೋ ಅಂತ ಹೇಳುತ್ತೆ, ಜೋಬಲ್ಲಿ ದುಡ್ಡಿದೆಯಾ ನೋಡ್ಕೊ ಅನ್ನತ್ತೆ, ನಿನ್ನ ಯೋಗ್ಯತನ ಕೇಳುತ್ತೆ, ಇಷ್ಟೆಲ್ಲ ಬಾಯಿ ಮಾತಾಡಲ್ಲ, ಎಲ್ಲ ಒಳಗೆ ವ್ಯವಹಾರಗಳು ನಡೆದೋಗ್ಬಿಡುತ್ತೆ. ಇಷ್ಟೆಲ್ಲ ಹೇಗಾಗತ್ತೆ ಅಂದರೆ ಅದು ಭಗವಂತನೇ ಮಾಡಿಸ್ತಕ್ಕಂಥದ್ದು.
ಜೀವನಿಗೆ ದೇವರು ಮನಸ್ಸು ಕೊಟ್ಟು ಮನಸ್ಸಿನ ಜೊತೆ ಇಂದ್ರಿಯಗಳನ್ನಿಟ್ಟು ಆ ಮನಸ್ಸನ್ನು ಇಂದ್ರಿಯಗಳಲ್ಲಿ ಪ್ರೇರಣೆ ಮಾಡುವ ಹಾಗೆ ಮಾಡಿ ವಿಷಯದ ಸಾರ ರೂಪವನ್ನು ಭಗವಂತ ಭೋಗ ಮಾಡಿ ಅಸಾರವನ್ನು ಜೀವನಿಗೆ ಕೊಡ್ತಾನಂತ. ದಾಸರಂತಾರೆ, ಷಡುರಸದನ್ನು ಸವಿಗೊಂಡರೆ ಆ ನಾಲಿಗೆ ಅದು ನಿನ್ನದಯ್ಯ ಅಂತಾರೆ. ಏನು ಏನಂದರೆ, ದಾಸರಾಜರು ತುಂಬ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳುವಾಗ, ಸಂಹನನ ಕುಪಚಯ ಕರ್ಣ ಕಾನಂದ ಅನಿಮಿಷರಿಗೆ ಆತ್ಮ ಪ್ರದರ್ಶನ. ಈ ಕರ್ಣ ಅಂದರೆ ಇಂದ್ರಿಯಗಳು, ಅದಕ್ಕೆ ಆನಂದ. ಏನು ಆನಂದ? ಈಗ ಯಾವುದೋ ಮೂರನೇ ಸಾಲಲ್ಲಿ ಬಡಿಸ್ತಾ ಇರ್ತಾರೆ ಆಂಬಡೆ ಅಂತಾರೆ, ಅದು ಕಿವಿಗೆ ಬಿದ್ದರೆ ಆನಂದ. ಓ, ನಮ್ಮ ಲೈನ್ಗೂ ಬರುತ್ತೆ ಅಂತ, ಬರ್ಬೋದು ಬರ್ದೇನೂ ಇರ್ಬೋದು, ಅಂದರೂ ಕಿವಿಗೆ ಒಂದು ಬಿತ್ತಲ್ಲ ಏನೋ ಒಂದು ಖುಷಿ, ಅದು ಕರ್ಣಕ್ಕೆ ಆನಂದ. ಆಮೇಲೆ ತಿಂದರೆ ಸಂಹನನಕ್ಕೆ ಉಪಚಯ, ಡೈಜೆಷನ್, ಬಾಡಿ ಗ್ರೋತ್ಗೆ ಅನುಕೂಲ ಆಹಾರ. ಅನಿಮಿಷರಿಗೆ ಆತ್ಮ ಪ್ರದರ್ಶನ, ಏನಂದರೆ ನಾಲ್ಗೆಯಲ್ಲಿ ಗೊಜ್ಜಿಟ್ಕೊಂಡಾಗ ನಮ್ಗೆ ಆನಂದ ಆಗಿದೆ, ಆದರೆ ನಾಲ್ಗೆಯ ಒಳಗಿರುವ ದೇವತೆಗೇನೆಂದರೆ ಆ ಹುಳಿಯಲ್ಲಿರುವ ರಸದ ಅಭಿಮಾನಿ ದೇವತೆಯ ಅಂತರ್ಯಾಮಿಯಾದ ಭಗವಂತನ ರೂಪದ ದರ್ಶನ ಮಾಡುವ ಯೋಗ್ಯತೆ ಆ ಅಭಿಮಾನಿ ದೇವತೆ ಕೊಡ್ತಾನಂತೆ. ಅವರು ದೇವತೆಗಳು ಹಾಗೆ ಉಪಾಸನೆ ಮಾಡೋದು. ನಾವು ಬರೀ ಹುಳಿ ಒಳಗೆ ಯಾರು, ಉಪ್ಪಲ್ಲಿ ಯಾರು ಇಷ್ಟು ತಿಳ್ಕೊಬೋದು. ನಾವು ತಿಳಿದು ಭಜಿಸೋದು ಅವ್ರದ್ದು ಬರೀಯಲ್ಲ, ತಿಳಿದು ನೋಡಿ ಭಜಿಸುವುದು ಫಲವಿದ್ದು ಬಾಳ್ದಕ್ಕೆ ಅವ್ರಿಗೆ. ನಾವು ಬರೀ ತಿಳ್ಕೊಳ್ಳೋದು, ಎಲ್ಲ ಕಡೆ ದೇವರಿದ್ದಾನೆ ಅಷ್ಟೇ ತಿಳ್ಕೊಳ್ಬೋದು ರೀ ಆಚಾರ್ಯ, ಇಷ್ಟು ಹೇಳ್ತೀರಿ ತೋರಿಸಿ ಎಲ್ಲರೂ, ಎಲ್ಲಿ ತೋರಿಸೋದು? ನಾವು ಕಂಡ್ರಲ್ವ, ನಿಮಗೆ ತೋರಿಸೋದು. ನಮ್ಮ ಯೋಗ್ಯತೆ ಅಲ್ಲಿಗೆ ನಿಂತು ಹೋಗುತ್ತೆ, ತಿಳಿಯೋದಷ್ಟೇ. ಆದರೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ, ತನ್ನ ಸ್ವರೂಪದ ಅರಿವನ್ನೇ ಭಗವಂತ ಕೊಡ್ತಾ ಇದ್ದಾನೆ. ಭಗವಂತ ಅದರಲ್ಲಿರೋದು ಸ್ವಾಖ್ಯ ರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಇತ್ತಂ ಕರ್ಮಗತಿರ್ಗಚ್ಚನ್ ಬಕ್ವಾ ಭದ್ರಾವಹ ಪುಮಾನ್ ಅಭೂತ ಸಂಪ್ಲವಾತ್ ಸರ್ಗ ಪ್ರಲಯ ವಶ್ನುತೆ ವಶಃ. ಇಂತಹ ಜೀವ ಯಾವ ಜೀವ ಭಗವಂತನ ವಶಕ್ಕೆ ಒಳಗಾಗಿ ಮನಸ್ಸು ಇಂದ್ರಿಯಗಳ ಪ್ರೇರಣೆ ಮಾಡ್ತಾ ಇದ್ದಾನೆ, ಆ ದೇವರು ನಾನು ಒಂದಂತ ತಿಳ್ಕೊಂಡ್ಬಿಡ್ತಾನೆ ಸಂಸಾರದಲ್ಲಿ. ನಿಜವಾಗಿ ನಮ್ಮ ಬುದ್ಧಿ ಮನಸ್ಸು ಇಂದ್ರಿಯಗಳ ಪ್ರೇರಕ ಯಾರು? ಪರಮಾತ್ಮ. ಆ ಪರಮಾತ್ಮ ನಾನು ಒಂದೇ ಅಂತ ತಿಳ್ಕೊಂಡ್ಬಿಟ್ಟು ಗೊತ್ತಾಗಲ್ಲ. ದಾಸರು ಹೇಳ್ತಾರೆ, ದೇವರು ನಾನಿದ್ದೀನಿ ಅನ್ನುವ ಅರಿವು ಕನಸಿನಲ್ಲೂ ಕೊಡಲ್ವಂತ, ಎಚ್ಚರದಲ್ಲಿ ಕೊಡಲ್ಲ ಅಲ್ಲ, ಕನಸಿನಲ್ಲೂ ಬರಲ್ಲ. ನೋಡಿ, ಈ ರಾತ್ರಿ ಏನಾದ್ರು ಸ್ವಪ್ನ ಬಿದ್ದರೆ ಬೆಳಗಾಗೆದ್ದು ಏನಂತೀರಿ ಹೇಳಿ? ನನಗೊಂದು ಸ್ವಪ್ನ ಬಿತ್ತು, ನಾನೊಂದು ಸ್ವಪ್ನ ನೋಡಿದೆ ಅಂತಾರಿಯೇ ವಿನ ರಾತ್ರಿ ನನಗೆ ದೇವರು ಒಂದು ಸ್ವಪ್ನ ತೋರಿಸ್ದ ಅಂತ ಯಾರು ಅಂತಾರ? ಅಲ್ಲಿಯೂ ನಾನು ಅಂತಲೇ ಅಂತಾರಿಯೇ ವಿನ ದೇವರು ಅನ್ನೋ ನೆನಪು ಕನಸಿನಲ್ಲೂ ಬರಲ್ಲ. ಅಲ್ಲ, ಕನಸಿನಲ್ಲೇ ಬರಲ್ಲ ಅಂದಮೇಲೆ ಎಚ್ಚರದಲ್ಲಿ ಎಲ್ಲರಿ ಬರೋದೇ ಇಲ್ಲ. ಎಚ್ಚರದಲ್ಲಿ ಎಲ್ಲ ಮಾಡಿ ನಾ ಮಾಡಿಲ್ಲ ಅಂತ ಅನುಸಂಧಾನ ಮಾಡ್ಕೊಳ್ಳೋದು ಭಾಳ ಕಷ್ಟ. ಈ ಕಸ ಮನೆ ಎಲ್ಲ ಗುಡಿಸಿ ನನಗೆ ಸಾಕಾಗೋಗ್ಬಿಟ್ಟಿದೆ, ಹಗಲು ರಾತ್ರಿ ನಾನೇ ಗುಡಿಸಿ 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 ಸಾಯ್ಬೇಕು ಅಂತಿರ್ತಾರೆ. ಅಲ್ಲ, ನನ್ನ ಕಡೆ ನಿಂತು ದೇವರು ಗುಡಿಸ್ತಾ ಇದ್ದಾನೆ ಅಂತ ಯಾರಿಗೂ ಅನ್ಸತ್ತದು? ಯಾರಿಗೂ ಅನಿಸಲ್ಲ. ಅಲ್ಲ, ಎಚ್ಚರದಲ್ಲಲ್ಲ ಕನಸಿನಲ್ಲೇ ಅನಿಸಲ್ಲ, ನಾನೊಂದು ಸ್ವಪ್ನ ನೋಡಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ನನಗಿಂತ ಭಿನ್ನನಾದ ಭಗವಂತ ಇದ್ದಾನೆ, ಅವನ ವಶಕ್ಕೆ ಅವನ ಪ್ರೇರಣೆ ಶಕ್ತಿಯಿಂದ ಅವನ ವಶದಲ್ಲಿರುವ ನಾವು ಅವನ ಪ್ರೇರಣೆಗೆ ಅನುಗುಣವಾಗಿ ಕರ್ಮ ಮಾಡ್ತಿದ್ವಿ ಅನ್ನುವ ಬುದ್ಧಿ ಬರದೆ ಪ್ರಳಯ ಕಾಲದ ಕೊನೆಯ ತನಕ ಇದೇ ಸಂಸಾರದಲ್ಲಿ ಬಿದ್ದು ಬಿದ್ದು ಮರಳಿ ಮರಳಿ ಬರಲಿಕ್ಕೆ ಕಾರಣವಾದದ್ದು ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರಗಳು ಕರ್ಮದಲ್ಲಿ. ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ಪಾಠ ಪ್ರವಚನಗಳಲ್ಲಿ ಬೇಕಾಷ್ಟು ಸತಿ ಬರುತ್ತೆ, ಈ ಕರ್ಮದಲ್ಲಿ ಪ್ರವೃತ್ತ ಕರ್ಮಗಳು ನಿವೃತ್ತ ಕರ್ಮಗಳು ಅಂತ. ಕರ್ಮ ಒಂದೇ, ಅದು ಮರಳಿ ಮರಳಿ ಹುಟ್ಟಿಗೆ ಕಾರಣ ಆದರೆ ಅದು ಪ್ರವೃತ್ತ ಕರ್ಮ. ಸೇಮ್ ಕರ್ಮ ಹುಟ್ಟಿಗೆ ಕಾರಣ ಆಗದ ಹಾಗೆ ಮಾಡಿಬಿಟ್ರೆ ಅದು ನಿವೃತ್ತ ಕರ್ಮ. ದಾಸರಂತಾರೆ, ಕರ್ಮವೇ ತಾರಕವು ಜೀವರಿಗೆ. ನೀವು ಹೊಸದೇನು ಮಾಡಲಿಕ್ಕೆ ಹೋಗ್ಬಿಡಿ, ತುಂಬ ತಟ್ಟೆ ಒಳಗೆ ಸಾಲಿಗ್ರಾಮ ಇಟ್ಕೊಂಡು ತುಂಬ ಅಭಿಷೇಕ ಮಾಡಿ ಗಂಟುಗಟ್ಟಲೆ ಬೇಡ ಅಂತಾರೆ. ಪರಿಪರಿ ಕೆಲಸವೇ ನಿನ್ನ ಮಹಾಪೂಜೆ, ಕೆಲಸ ಕರ್ಮ ಮಾಡಿರಿ. ಇದನ್ನೇ ವರ್ಕ್ ಈಸ್ ವರ್ಷಿಪ್ ಅಂತ ಆಮೇಲೆ ಹೇಳಿದ್ದು ಕಾಯಕವೇ ಕೈಲಾಸ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಸ್ತ್ರ ಹೇಳುವಂಥದ್ದು
ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಏನದು? ಸ್ನಾನ ಮಾಡೋದೇ ದೇವ್ರ ಪೂಜೆ ಅಂತ ಮಾಡುವಾಗ ಅಂತರ್ಯಾಮಿ ಇದು ನಿನಗೆ ಅಭಿಷೇಕ ಅಂದರೆ ಪೂಜೆ. ವಸ್ತ್ರ ಹುಟ್ಕೊಳ್ಳುವಾಗ ಉಪೇಂದ್ರ ಇದು ನಿನಗೆ, ಊಟ ಮಾಡುವಾಗ ಒಳಗಿರುವ ಭಗವಂತ ಇದು ನಿನಗೆ ಕೊಡುವ ಆಹುತಿ. ಯಾರಿಗೇನೇ ಮಾಡಿದ್ರೂ ಅಂತರ್ಯಾಮಿ ಆದ ಆರಾಧನೆ ಅಂತ ಮಾಡಿಬಿಟ್ರೆ ಅದು ಕರ್ಮ ಮತ್ತೆ ಹುಟ್ಟಿಗೆ ಕಾರಣ ಅಲ್ಲ, ಮರಳಿ ಬಾರದ ಲೋಕಕ್ಕೆ ಕಾರಣ ಆಗತ್ತೆ. ಆದರೆ ನಾನು ಮಾಡ್ತೇನೆ, ಈ ಮಾಡಿದ ಮೇಲೆ ಇದ್ರ ಫಲ ನಂಗೆ ಸಂಬಂಧಪಟ್ಟದ್ದು, ಈ ಭಾವನೆ ಇದೆಯಲ್ಲ, ಎಲ್ಲ ಮಾಡಿಸುವವ ಭಗವಂತ ಅನ್ನುವ ಅರಿವಿಲ್ಲದೆ ಮರೆವಿದೆಯಲ್ಲ, ಅದು ಪ್ರಳಯ ಕಾಲದ ತನಕ ನಮ್ಮನ್ನು ಈ ಸಂಸಾರದಲ್ಲಿ ತಿರುಗಿಸಿ 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 ಹಾಕ್ತಾ ಇರುತ್ತೆ. ಪ್ರಳಯ ಆಗುವಾಗ ಅದು ಭಗವಂತನ ಮಾಯಾಶಕ್ತಿ, ಪ್ರಳಯ ಭಾರಿ ಭಗವಂತನ ಅದ್ಭುತವಾದ ಶಕ್ತಿ, ಅದನ್ನು ತಿಳ್ಕೊಳ್ಬೇಕು. ನಿಜವಾಗಿಯೂ ಪ್ರಳಯ ಯಾವಾಗ ಆಗುತ್ತೆ ಅದನ್ನು ಈ ಭಗವತದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಜನ ಎಲ್ಲ ಯಾವಾಗಲೂ ಪ್ರಳಯ ಇದು ಪ್ರಳಯದ ಮುನ್ಸೂಚನೆ, ಓ ಏನೋ ಟಿ ವಿಲಿ ಹೇಳಿದ್ದೇ ಹೇಳ್ತಿರ್ತಾರೆ, ತಲೆ ಕೆಟ್ಟೋಗ್ಬೇಕು ಹಾಗೆ. ಆ ಭಾಗವತ ಸುಮ್ಮನೆ ಒಂದೊಂದು ಕಡೆ ಶ್ಲೋಕದಲ್ಲಿ ಮಾತ್ರ ಹೇಳುತ್ತೆ, ಶತವರ್ಷಂ ಅನಾವೃಷ್ಟಿ ಭವಿಷ್ಯತ್ ಉಲ್ಬಣ ಭುವಿ ತತ್ಕಾಲೋಪಚಿತೋಷ್ಣಾಕೋ ಲೋಕಾನ್ ಸ್ತ್ರೀನ್ ಪರಿತಪ್ಯತಿ. 100 ವರ್ಷ ಕಂಟಿನ್ಯೂ ಮಳೆ ಬೀಳದೆ ಇದ್ದರೆ ಪ್ರಳಯ ಅಂತ ತಿಳ್ಕೊಳ್ಳಿ. ಈಗ ಸದ್ಯಕ್ಕಂತೂ ಹಾಗೆ ಏನಾಗಿಲ್ಲ, ನಮ್ಮ ಅಪ್ಪ ಮಳೆ ನೋಡಿದ್ರು, ಈ ಕೂತು ನಾವು ನೋಡಿದ್ವಿ, ಇನ್ನಂತೂ ಸದ್ಯ 100 ವರ್ಷ ಪ್ರಳಯ ಇಲ್ಲ ಇಟ್ಟು ಅಂದ್ಕೊಳ್ಳಿ. 100 ವರ್ಷ ಯಾವ ಕಾಲದಲ್ಲಿ ಮಳೆಯೇ ಬರೋಲ್ಲ. ನಮ್ಮಪ್ಪ ನೋಡಿರಬಾರ್ದು, ನಮ್ಮ ತಾತ ಮಳೆ ಅಂತ ಗೊತ್ತಿರಬಾರ್ದು, ಹಾಗೆ 100 ವರ್ಷ ಬರಲ್ಲ. ಮತ್ತು ಇಲ್ಲಿ ಹೇಳಿಲ್ಲ ಈ ಮಹಾಪ್ರಳಯ ಕಾಲ ಆಗಲಿಕ್ಕೆ ಆ ಸಂದರ್ಭದಲ್ಲಿ 12 ಜನ ಸೂರ್ಯರ ತಾಪ, ಆದಿತ್ಯರು 12, ದ್ವಾದಶ ಆದಿತ್ಯರು 12 ಜನ ಸೂರ್ಯರು ಕಾಣಿಸ್ಕೊಳ್ತಾರಂತ, ಹಾಗೆ ಅಷ್ಟು ತಾಪ ಇರುತ್ತಂಥದ್ದು. ಯಾಕೆಂದರೆ ಗರುಡ ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ಅದರಲ್ಲಿ ಉದಾಹರಣೆ ಕೊಡ್ತಾರೆ, ಈ ಪಾಪಿಗಳನ್ನು ಎಳ್ಕೊಂಡು ಹೋಗುವಾಗ ಬಿಸಿಲಿರುತ್ತೆ, ಅದು ಎಷ್ಟು ಬಿಸಿಲು ಅಂದರೆ ಪ್ರಳಯ ಕಾಲದಲ್ಲಿ 12 ಸೂರ್ಯರು ಹೇಗಿರ್ತಾರೆ ಹಾಗೆ ಅಂತ ಅಲ್ಲಿ ಹೇಳಿದೆ. ಇಲ್ಲಿ ಉಲ್ಬಣಾಭುವಿ ತತ್ ಕಾಲೋಪಚಿತೋ ಉಷ್ಣ ಅರ್ಕಃ, ಅತ್ಯಂತ ಸುಡುವ ಸೂರ್ಯನ ತಾಪ ಹೆಚ್ಚಿ 3 ಲೋಕವನ್ನೇ ಸುಡುತ್ತಂತೆ. ನಿಜವಾಗಿಯೂ ಹೀಗೆ ಸುಡ್ತಾ ಇದೆ, ಸುಟ್ಟಿದ್ದನ್ನು ದೇವರು ಆಗಾಗ ಮಳೆ ಸುರಿಸಿ ತಂಪು ಮಾಡ್ತಾ ಇದ್ದಾನೆ, ಬದುಕ್ತಾ ಇದೆ. ಪಾತಾಲ ತಲಮಾರಭ್ಯ ಸಂಘರ್ಷಣ ಮುಖಾನಲಹ ದಹನ್ ಮೂರ್ಧ್ವಶಿಕೋ ವಿಶ್ವದರ್ಗದೆ ವಾಯುನೇರಿತ. ಕೆಳಗೆ ಪ್ರಳಯಾಗ್ನಿ ಪಾತಾಳದಲ್ಲಿ ಸಂಕರ್ಷಣ ರೂಪಿ ಆ ಹೆಬ್ಬಾವು ದೊಡ್ಡ ಹಾವು, ಅದು ಮೇಲ್ಮುಖವಾಗಿ ತನ್ನ ಬಾಯಿಯಿಂದ ಬೆಂಕಿಯನ್ನು ಉಳುತ್ತಂತೆ. ನೋಡಿ, ಮೇಲೆ ಸೂರ್ಯನ ಬಿಸಿಲು, ಮಳೆ ಇಲ್ಲ, ಕೆಳಗೆ ಅಗ್ನಿ, ಮಧ್ಯದಲ್ಲಿ ಈ ಬ್ರಹ್ಮಾಂಡ ಏನಿದೆ ಇದು ಹಪ್ಪಳ ಥರ ಸುಟ್ಟು ಕರ್ಕಲಾಗಬೇಕು, ಧಗ 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 ಉರಿದೋಗ್ಬಿಡುತ್ತಂತೆ. ಸಂವರ್ತಕೋ ಮೇಘಗಣೋ ವರ್ಷತಿಸ್ಮ ಶತಂ ಸಮಾಹ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಯಾವ ಕಾಲದಲ್ಲಿ 100 ವರ್ಷಗಳ ಕಾಲ ಕಂಟಿನ್ಯೂ ಮಳೆ ಬರುತ್ತೋ ಆಗ ಪ್ರಳಯ ಅಂತ ತಿಳ್ಕೊಳ್ಳಿ. ಮೊದಲು ಬರಲ್ಲ, ಆಮೇಲೆ ಬರುತ್ತೆ 100 ವರ್ಷ. ಆ ಮಳೆಗಳ ಹೆಸರೇ ಸಂವರ್ತಕ ಅಂತ ಮೋಡಗಳು. ಅದು ಹೇಗಿರುತ್ತೆ ಅಂದರೆ ಧಾರಾ ಬಿಹಿ, ದಾರ ಅಂದರೆ ಮೇಲಿಂದ ಬೀಳುವ ಧಾರಾಕಾರವಾಗಿ ಮಳೆ ಅಂತಾರಲ್ಲ, ಧಾರ ಮೇಲಿಂದ ಬೀಳೋದು. ಹಸ್ತಿ ಹಸ್ತಾಭಿಹಿ, ಹಸ್ತಿ ಅಂದರೆ ಆನೆ, ಹಸ್ತ ಅಂದರೆ ಸೊಂಡ್ಲು, ಆನೆ ಸೈಜ್ ಬೀಳುತ್ತಂತೆ. ಬೀಳಿಬಿಡಿ ಆಚಾರ್ಯ, ಅನ್ಬೇಡಿ, ಈ ಮಳೆಯೆಲ್ಲ ನಿಂತ ಮೇಲೆ ಮರದ ಕೆಳಗೆ ಹೋಗಿ ನಿಂತ್ಕೊಳ್ಳಿ. ಮಳೆ ನಿಂತೋಗ್ಬಿಡ್ಬೇಕು, ಮಳೆ ಬೀಳುವಾಗ ಗೊತ್ತಾಗಲ್ಲ, ಮಳೆಯೆಲ್ಲ ನಿಂತೋಗ್ಬೇಕು. ಆವಾಗ ಸದ್ಯ ಸ್ವಲ್ಪ ನಿಂತಿದೆ ಅಂತ ಮಳೆ ಮರದ ಕೆಳಗೆ ನಿಂತಿದ್ರೆ ಅಲ್ಲಿಂದ ತೊಟ್ಟಿಕ್ಕತ್ತಲ್ಲ, ಅದೇನಾದರೂ ಖಾಲಿ ತಲೆ ಇದ್ದು ಮೇಲಿಂದ ಒಂದು ಟಪ್ ಅಂತ ಬಿದ್ದರೆ ಅದು ಎಷ್ಟು ನೋವಾಗುತ್ತೆ ದೇವರಿಗೆ ಗೊತ್ತು. ಅದೊಂದು ಡ್ರಾಪ್ ಬಿದ್ದರೆ ಹೀಗಾಗೋದಾದರೆ ಈ ನಾನೇ ಸೊಂಡ್ಲು ಅಲ್ಲಿಂದ ದಬ್ಬ ಅಂತ ಬಿದ್ದರೆ ಏನಾಗಬೇಡ. ದಾರಾಭಿಹಿ ಹಸ್ತಿ ಹಸ್ತಾಭಿಹಿ ಲೀಯತೆ ಸಲೀಲೆ ವಿರಾಟ್. ಈ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ ಇದು ಮಹಾಪ್ರಳಯದ ಕಾರ್ಯಕ್ರಮ, ನೀರಿನಲ್ಲಿ ಮುಳುಗೋಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ದೇವರ ಸೃಷ್ಟಿ ಹೇಳಿದರು, ಪ್ರಳಯ ಹೇಳಿದರು.
ಪಂಚಭೂತಗಳ ಸೃಷ್ಟಿ ಭಗವಂತ ಮಾಡ್ತಾನೆ, ದೊಡ್ಡದು ಚಿಕ್ಕದಲ್ಲ ಅವನೇ ಸೃಷ್ಟಿ ಮಾಡಿದ್ದು. ಯಾಕೆಂದರೆ ತನ್ನನ್ನು ತಿಳ್ಕೊಳ್ಳಿ ಅಂತ. ಆದರೆ ಆ ಜನ ತಿಳ್ಕೊಳ್ಳಲ್ಲ, ತಿಳ್ಕೊಳ್ಳದೆ ನಾನೇ ಮಾಡಿದೆ ನನ್ನಿಂದಾಯಿತು ಅನ್ನುವ ಬುದ್ಧಿಯಿಂದಾಗಿ ಪ್ರಳಯ ಕಾಲದವರೆಗೆ ಬಂದು ಬಂದು ಹೋಗ್ತಿರ್ತಾರೆ. ಕಡೆಗೆ ಪ್ರಳಯ ಆಗುತ್ತೆ, ಅದು ಹೇಗಾಗತ್ತೆ ಅಂತೆಲ್ಲ ತಿಳಿಸ್ತಾರೆ. ಅಂದರೆ ದೇವರ ಸೃಷ್ಟಿ ಪ್ರಳಯ, ಇದರ ನಡುವೆ ಇರುವ ಸ್ಥಿತಿ ಕೂಡ ಅವಂದೇ. ಫಸ್ಟ್ ಆ್ಯಂಡ್ ಲಾಸ್ಟ್, ಈ ಕೆಲವರು ಅಂಗಡಿಗೆ ಹಾಕಿರ್ತಾರೆ ಎ ಟು ಝೆಡ್ ಮಾರ್ಟ್ ಅಂತ. ನೀವು ಅಲ್ಲೋಗಿ ಬಿ ಇದೆಯಾ ಸಿ ಇದೆಯಾ ಅಂತ ಯಾರು ಕೇಳಲ್ಲ. ಯಾಕಂದರೆ ಎ ಟು ಝೆಡ್ ಅಂದರೆ ಎಯಿಂದ ಝೆಡ್ ಒಳಗೆಲ್ಲ ನಮ್ಮದೇ. ಹಾಗೆ ಸೃಷ್ಟಿ ಹೇಳಿ ಪ್ರಳಯ ಹೇಳಿದ ಮೇಲೆ ಮಧ್ಯದ ಯಾವುದದು ಅದನ್ನು ಹೇಳ್ಬೇಕಾ, ನಾನೇ ಮಾಡೋದು ಅಂತ ಅದು ಹೇಳ್ತಾ ಇದ್ರಲ್ಲ. ಅದರಿಂದ ಸಂವರ್ತಕೋ ಮಹಾಮೇಘೋ ವರ್ಷತಿ ಸ್ಮ ಶತಂ ಸಮಾಹ ದಾರಾಭಿ ಹಸ್ತಿ ಹಸ್ತಾಭಿ ಲೀಯತೆ ಸಲಿಲೆ ವಿರಾಟೆ ತಥೋ ವಿರಾಜ ಮುತ್ಸೃಜ್ಯ ವೈ ರಾಜ ಪುರುಷೋಂದೃಪ ಅವ್ಯಕ್ತಂ ವಿಶತೆ ಸೂಕ್ಷ್ಮಂ ನಿರಿಂದನ ಇವಾನಲ. ಬ್ರಹ್ಮಾಂಡಾಂತರ್ಗತನಾಗಿರ್ತಕ್ಕಂಥ ಪುರುಷರೂಪದ ಮೂರು ಭಗವಂತನ ರೂಪ ಅದು, ಬ್ರಹ್ಮಾಂಡದ ಒಳಗೊಂದು, ಪಿಂಡಾಂಡದ ಒಳಗೊಂದು, ಜೀವರ ಒಳಗೊಂದು, ಹೀಗೆಲ್ಲ ಮೂರು ಹೇಳಿತ್ತು. ವಿರಾಟ 14 ಲೋಕಗಳಲ್ಲಿ ವ್ಯಾಪ್ತವಾದ ಒಂದು ರೂಪ ಅದು. ಈ ವಿರಾಟ್ ರೂಪ ಏನಿದೆ, ಆ ನೀರಿನಲ್ಲಿ ಮುಳುಗಿದಾಗ ಬ್ರಹ್ಮಾಂಡ ಅನ್ನುವ ತನ್ನ ಶರೀರವನ್ನು ಬಿಟ್ಟು ಸೂಕ್ಷ್ಮವಾದ ಅವ್ಯಕ್ತ ಪರಬ್ರಹ್ಮ ಆ ತತ್ವದ ಒಳಗೆ ಅದು ಪ್ರವೇಶ ಆಗಿಬಿಡುತ್ತೆ. ಹೇಗೆ ಕಟ್ಟಿಗೆ ಎಲ್ಲ ಉರಿದೋದ ಮೇಲೆ ಅಲ್ಲಿದ್ದ ಬೆಂಕಿ ಸೂಕ್ಷ್ಮವಾದ ಅವ್ಯಕ್ತವಾದ ಪ್ರಧಾನ ಅಗ್ನಿಯನ್ನು ಸೇರುವಂತೆ ಭಗವಂತ ಮೂಲ ರೂಪದಲ್ಲಿ ತಾನು ಸೇರಿಕೊಳ್ತಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡಿದಾಗ ತತ್ಸೃಷ್ಟ ತದೇವಾನು ಪ್ರಾವಿಶತು, ಬ್ರಹ್ಮಾಂಡದ ಇರುವಿಕೆಗಾಗಿ ಅದರ ಧಾರಣೆಗೋಸ್ಕರವಾಗಿ ಒಳ ಹೊರ ಎರಡು ಬಗೆಯಿಂದ, ಹೊರಗಡೆ ಕಾಲರೂಪದಿಂದ, ಒಳಗೆ ವಿರಾಟ್ ರೂಪದಿಂದ, ಪಿಂಡಾಂಡದ ಒಳಗೆ ಪುರುಷ ರೂಪದಿಂದ, ಭಗವಂತ ಮೂರು ಬಗೆಯ ಪುರುಷ ರೂಪಗಳು ಇದ್ದದ್ದು. ಆದರೆ ಬ್ರಹ್ಮಾಂಡ ಸುಟ್ಟು ಬೂದಿ ಆದಾಗ ತನ್ನ ಮೂಲ ರೂಪದಲ್ಲಿ ಭಗವಂತ ಹೋಗ್ತಾನೆ. ಅವನ ಶರೀರ, ಈ ಬ್ರಹ್ಮಾಂಡ ಭಗವಂತನ ಶರೀರ, ಆ ಶರೀರವನ್ನು ಬಿಡ್ತಾನೆ. ಅದರಿಂದ ನಮಗೆ ಗೊತ್ತಾಗತ್ತೆ ಅವನಿಗಿಂತ ಭಿನ್ನವಾದದ್ದು ಈ ಬ್ರಹ್ಮಾಂಡ. ಭಗವಂತನೇ ಬ್ರಹ್ಮಾಂಡವಾಗಿ ಮಾರ್ಪಾಡಾಗಿದ್ದಲ್ಲ, ಈ ಮಣ್ಣೇ ಮಡಿಕೆ ಆದ ಹಾಗೆ ಆಗಿದ್ದಲ್ಲ. ಪ್ರಳಯ ಕಾಲದಲ್ಲಿ ತನ್ನ ಶರೀರ ಅಧಿಷ್ಠಾನವಾಗಿರ್ತಕ್ಕಂಥ ಅದನ್ನು ಬಿಟ್ಟು ತನ್ನ ಮೂಲ ರೂಪದಲ್ಲಿ ಸೇರ್ತಾನೆ. ವಾರಿಣ ಹೃತ ಗಂಧಾಭೂ ಸಲಿಲತ್ವಾಯ ಕಲ್ಪ್ಯತೆ ಸಲಿಲಂ ತದ್ರ ಸಂಜ್ಯೋತಿಷ್. ಅಂದರೆ ಪಂಚಭೂತಗಳು ಒಂದರಲ್ಲಿ ಒಂದು, ಸೃಷ್ಟಿ ಮಾಡುವಾಗ ಬೇರೆ ಬೇರೆ, ವ್ಯಷ್ಟಿ ಸಮಷ್ಟಿ ಎಲ್ಲ ಒಂದೇ ಆಗೋದಿದೆಯಲ್ಲ ಅದು ಸೃಷ್ಟಿ, ಬೇರೆ ಬೇರೆ ಆಗತಕ್ಕಂಥದ್ದು ಹಾಗೆಲ್ಲ ಒಂದರೊಳಗೊಂದು ಸೇರುವಂಥದ್ದು ಪಂಚಭೂತಗಳ ಲೀನತೆಯನ್ನು ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಏಷ ಮಾಯಾ ಭಗವತಃ ಸೃಷ್ಟಿ ಸ್ಥಿತ್ಯಂತಕಾರಿಣಿ. ಸೃಷ್ಟಿ ಹೇಳಿದ್ರು, ಅಂತ್ಯಕಾರಿಣಿ ಹೇಳಿದ್ರು, ಸ್ಥಿತಿ ಹೇಳ್ತಾ ಇದ್ದಾರೆ. ಈ ಮೂರು ತ್ರಿವರ್ಣವರ್ಣಿತಾಸ್ಮಾಭಿ ಕಿಂಬೂಯ ಶ್ರೋತುಮಿಚ್ಛತಿ. ಅಪ್ಪ, ನೀ ಕೇಳಿದ್ದಕ್ಕೆ ನಾನು ನಿನಗೆ ಭಗವಂತನ ಸೃಷ್ಟಿ ಸ್ಥಿತಿ ಲಯವನ್ನು ನಿನಗೆ ವರ್ಣನೆ ಮಾಡಿದೆ, ಇನ್ನೇನು ಕೇಳಬೇಕು ಅಂತಿದ್ದೀಯ ಕೇಳು ಅಂದಾಗ ರಾಜ ಹೇಳ್ತಾ ಇದ್ದಾನೆ. ಯಥೈತಾಂ ಐಶ್ವರ್ಯಂ ಮಾಯಾಂ ದುಸ್ತರಾಂ ಅಕೃತಾತ್ಮಭಿ. ಶಾಸ್ತ್ರದ ಅರಿವು ಯಾರಿಗಿಲ್ಲ, ವೇದ ವೇದಾಂತದಲ್ಲಿ ಹೇಳಿದ ಭಗವಂತನ ಪರಿಚಯ ಯಾರಿಗಿಲ್ಲ, ಅವರು ಈ ಭಗವಂತನ ಮಾಯ ಅವರಿಗೆ ದುಸ್ತರಾಂ, ದಾಟಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ತು ಅಗಾಧೆ ಸದಾ ದುಸ್ತರೇ ಸಂಸಾರೇ ಅಕ್ಷಯ ಸಾಗರೇ. ಯಾರಿಗೆ ಯಾರಿಗೆ ಭಗವಂತನ ಬಗ್ಗೆ ಸರಿಯಾಗಿ ಶಾಸ್ತ್ರಜ್ಞಾನ ತಿಳ್ಕೊಂಡಿಲ್ಲ, ಅವರು ಈ ಭಗವಂತನ ಬಂಧಕ ಶಕ್ತಿ, ಮಾಯಾಶಕ್ತಿ, ಪ್ರಕೃತಿ ಗುಣದಿಂದ ನಮ್ಮನ್ನೇನು ಬಂಧನ ಮಾಡಿದ್ದಾನೆ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದಾಟಬೇಕಾದ್ರೆ ಹೇಗೆ ದಾಟಬೇಕು, ತರಂತ್ಯಂಜಹ ತರಂತಿ ಅಂಜಹ ಸ್ಥೂಲದಿಯ. ನಾವೆಲ್ಲ ಅಷ್ಟು ಸೂಕ್ಷ್ಮ ಬುದ್ಧಿ ಇಲ್ಲ. ಯಾಕಂದರೆ ಯಾರ ಅರಿವು ಬ್ರಹ್ಮಾದಿಗಳಿಗೆ ಸರಿಯಾಗಿ ಸಿಗ್ತಾ ಇಲ್ವೋ, ನೈವೋದಾಪುಹು ಗುಣೋಂತೋಂತಂ ಯದ್ಗುಣಾನಾಂ ಅಜಾದಯ ಯಾರು ಬಲ್ಲರು ನಿಮ್ಮ ಅಂತ ಲಕ್ಷ್ಮೀ ಬ್ರಹ್ಮಾದಿಗಳ ನಿಲುವಿಗೆ ನಿಲುಕದ ಭಗವಂತನ ಬಗ್ಗೆ ನಾವೆಲ್ಲ ಏನು ತಿಳ್ಕೊಳ್ತೀವಿ, ತಿಳಿದೆ ಈ ಮಾಯೆಯಿಂದ ಮೀರೋ ಹಾಗಿಲ್ಲ. ಆಗ ನಮ್ಮಂಥವರು ಹೇಗೆ ದೇವರನ್ನು ತಿಳಿಯೋದು. ಮಹರ್ಷಿ ಆಯುಧ ಮುಚ್ಚತಾಂ, ಇದನ್ನು ನಮಗೆ ಹೇಳಿ ಸ್ವಾಮಿ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇವನು ಕೇಳ್ತಾ ಇದ್ದಾನೆ ಅಂದರೆ ಇವನು ಸಲುವಾಗಿ ಕೇಳ್ತಾ ಇಲ್ಲ, ನಾವೆಲ್ಲ ನಮ್ಮ ಸಲುವಾಗಿ ಮಾಡಿದ್ದೇ ಜಾಸ್ತಿ, ಇನ್ನೊಬ್ಬರ ಸಲುವಾಗಿ ನಮ್ಮದೇನು ಸದ್ಯ, ನಾವು ಉದ್ಧಾರ ಆದರೆ ಸಾಕಾಗಿದೆ. ಅವರು ನಮ್ಮಂಥವ್ರನ್ನ ಉದ್ಧಾರ ಮಾಡಲಿಕ್ಕೆ ಬಂದವರು ಕೇಳ್ತಾ ಇದ್ದಾನೆ. ಅದರಲ್ಲಿ ನಾಲ್ಕನೇವರು
ಪ್ರಬುದ್ಧ ಅಂದರೆ ಪ್ರಬೋಧ, ಹೆಚ್ಚಿನ ತತ್ವಜ್ಞಾನ ಮಡುಕಟ್ಟಿದ ಮಹಾನುಭಾವರು ಪ್ರಬುದ್ಧ ಮುನಿಗಳು. ಅವರು ಹೇಳ್ತಾ ಇದ್ದಾರೆ, ಕರ್ಮಾಣ್ಯಾರಭಮಾಣಾನಾಂ ದುಃಖ ಹತ್ಯೈ ಸುಖಾಯ ಚ ಪಶ್ಯೇತ್ ಪಾಕ ವಿಪರ್ಯಾಸಾಂ ಮಿಥುನೀ ಚಾರಿಣಾಂ ದೃಣಾಂ. ಕರ್ಮಾಣಿ ಆರಭಮಾಣಾನಾಂ, ನಾವೆಲ್ಲ ಕರ್ಮ ಮಾಡ್ತೀವಿ, ನಾವು ಮಾಡುವ ಕರ್ಮಗಳ ಮೂಲ ಉದ್ದೇಶ ಎರಡು, ಒಂದು ದುಃಖ ಕಳ್ಕೊಳ್ಬೇಕು, ಸುಖ ಪಡಿಬೇಕು. ಇದು ಮೂರನೇ ಸ್ಕಂದದಲ್ಲಿಯೇ ಮೈತ್ರೇಯರನ್ನು ವಿದುರ ಪ್ರಶ್ನೆ ಮಾಡುವಾಗ ಇದೇ ಹೇಳ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೆ. ಮೈತ್ರೇಯರೇ, ಜಗತ್ತಿನ ಎಲ್ಲ ಜನ ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡುವ ಕರ್ಮದ ಒಂದೇ ಉದ್ದೇಶ ಸುಖವಾಗಿರಬೇಕು. ಆದರೆ ಏನು ಮಾಡಿದ್ರು ಅವರು ಬಯಸಿದ ಸುಖ ಮಾತ್ರ ಅವ್ರಿಗೆ ಸಿಗೋಲ್ಲ. ಸುಖ ಸಿಗದಿದ್ದರೆ ಪರವಾಗಿಲ್ಲ, ಆದರೆ ಎಂದೂ ಕೇಳದಿರುವ ದುಃಖ ಅಟ್ಟಿಸ್ಕೊಂಡು ಬರುತ್ತೆ. ಯಾರಿಗೆ ಗೊತ್ತಿತ್ತು ವಿಶಾಖಪಟ್ಟಣಮ್ಮಲ್ಲಿ ಹಿಂಗಾಗುತ್ತೆ ಅಂತ? ನೋಡ್ತಾ ಎಷ್ಟು ಜನ ಪ್ರಾಣಿಗಳಂತೂ ಹಸು ಎಲ್ಲ ಅದು ವಿಷ ಅನಿಲ್ಲ ಸ್ಪ್ರೆಡ್ಡಾಗಿ ಅಲ್ಲಲ್ಲಲ್ಲೇ ನಿಂತು ನಿಂತಲ್ಲಿ ಸಾಯ್ತಾ ಇದ್ದಾರೆ. ಯಾರು ಗೊತ್ತಿತ್ತು ಎಲ್ಲ ಸುಖವಾಗಿರಬೇಕು ಅಂತಲೇ ಮಾಡಬಾರ್ದು ಮಾಡ್ತೇವೆ, ಆದರೆ ದುಃಖ ವಿರುದ್ಧವಾದ ದುಃಖ, ಯಾರು ಬಯಸದ ದುಃಖ, ದುಃಖಂ ಮನಾಗಪಿ ಮಾಭೂತ್ ಅಂತ ಎಲ್ಲ ಅಂದ್ಕೊಂಡಿರ್ತೀವಿ. ಇಂಥ ದುಃಖ ಮೇಲಿಂದ ಮೇಲೆ ಬರುತ್ತಲ್ಲ, ಇದಕ್ಕೇನು ಕಾರಣ ಅಂತ ಅಲ್ಲಿ ಕೇಳಿದ್ದ. ಅದಕ್ಕೆ ಉತ್ತರ ರೂಪವಾಗಿ ಅದೇ ಮಾತನ್ನೇ ಪ್ರಬುದ್ಧ ಮಹಾಮುನಿಗಳು ವಿದೇಹರಾಜನನ್ನು ನೋಡಿ ಹೇಳ್ತಾ, ಕರ್ಮಾಣ್ಯಾರಭಮಾಣಾನಾಂ ದುಃಖ ಹತ್ಯೈ ಸುಖಾಯ ಚ ಪಶ್ಯೇತ್ ಪಾಕ ವಿಪರ್ಯಾಸಂ. ಪಾಕ ಪಾಕ ಅಂದರೆ ಅಡುಗೆ, ನಮಗೆ ಗೊತ್ತು ಪಾಕ ಅಂದರೆ ಅಡುಗೆ. ಪಾಕ ವಿಪರ್ಯಾಸ ಅಂದರೆ ಇದು ಸುಮ್ಮನೆ ಇದು ಈ ಶಬ್ದಗಳಿಗೆ ನೇರ ಅರ್ಥ ಅಲ್ಲ. ಅದು ಅಡುಗೆ ಮಾಡ್ತಾರೆ, ಸಾರು ಮಾಡ್ತಾರೆ. ಯಾರಿಗಾದರೂ ಸಾರು ಮಾಡೋರಿಗೆ ಚೆನ್ನಾಗಿ ಹಾಳಾಗಿ ಹೋದರೆ ಸಾಕಪ್ಪ, ಯಾರು ಮಾಡ್ತಾರೆ ಏನು ಭಾಳ ಇಂಟ್ರೆಸ್ಟಲ್ಲಿ ಹಿಂಗ ಹಾಕಿದ್ದೀವ ಅಲ್ಲ, ನಾಲ್ಕು ಸತಿ ಯೋಚನೆ ಮಾಡಿ ಒಂದೊಂದು ಸತಿ ಹಾಕೋದನ್ನು ಎರಡೆರಡು ಸತಿ, ಉಪ್ಪು ಹಾಕಿದ್ದೀವೋ ಇಲ್ಲೋ, ಹಿಂಗೆ ಹಾಕಿದ್ದೀವೋ ಇಲ್ಲೋ 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 ಅಂದ್ಕೊಂಡು ಎರಡೆರಡು ಸತಿ. ನಾವು ಅಂದ್ಕೊಂಡಿದ್ದೊಂದು ಆಗೋದೊಂದು, ಯಾಕೆ ಯಾರಿಗ ಆಸೆ ಇರುತ್ತೆ ಕೆಟ್ಟದಾಗ ಆಗಲಿ ಅಂತ? ಪಾಕ ವಿಪರ್ಯಾಸ, ಅಂದ್ಕೊಂಡಿದ್ದೊಂದು ಆಗೋದೊಂದು. ಕೆಲವರು ಅಂತಿರ್ತಾರೆ ನೋಡಿ, ನಾನು ಎಷ್ಟು ಅಂದ್ಕೊಡ್ತೀನಿ ಒಂದು ಆಗಲ್ಲ ಅಲ್ವಾ. ವಿಪರ್ಯಾಸ ಒಂದೂ ಆಗಲ್ಲ ಅಲ್ಲ, ಏನು ಆಗಬಾರ್ದು ಅಂದ್ಕೊಂಡಿರ್ತೀವಿ ಅದಾಗತ್ತೆ. ನಮ್ಮ ಮನೆ ಪಕ್ಕ ಯಾರು ಬರಬಾರ್ದು ಅಂದ್ಕೊಳ್ತೀವಿ ಅವರೇ ಬರ್ತಾರೆ. ನಮ್ಗೆ ಯಾರು ಭಾಳ ಬೇಕಂತೀವಿ ಅವ್ರಿಗೇನೋ ಕೊರೋನಾ ಕ್ವಾರಂಟೈನ್ ಹೋಗೇ ಬಿಡ್ತಾರೆ. ಹಿಂಗೆಲ್ಲ ವ್ಯತ್ಯಾಸಗಳಾಗುತ್ತೆ, ಭಾಳ ವಿಪರ್ಯಾಸ. ಯಾರಿಗೆ ಯಾಕಿದು ಮಿಥುನಾಚಾರಿ ಮಿಥುನಿ ಚಾರಿಣಾಂ ದೃಣಾಂ, ಸುಖವಾಗಿರಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದಾರೆ? ಸುಖಪ್ರಾಪ್ತಿಗೋಸ್ಕರ ಕರ್ಮ ಮಾಡಬೇಕು ಅಂತ ಯಾರು ಮಾಡ್ತಿರ್ತಾರೆ ಅವರಿಗೆಲ್ಲ ಹೀಗೆ ಆಗತಕ್ಕಂಥದ್ದು. ಹಾಗಾದರೆ ಸುಖ ಆಗಲಿ ಅಂತ ಕರ್ಮ ಮಾಡಬಾರ್ದ? ಸುಖ ಆಗಲಿ ಅಂತ ಮಾಡಬಾರ್ದು. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಮಾಡಬೇಕಷ್ಟೆ, ಸಾರು ಮಾಡಬೇಕು ಮಾಡಬೇಕಷ್ಟೆ, ದೇವ್ರ ಪ್ರೀತನಾಗಲಿ ಮಾಡ್ತಾ ಇದ್ದೀನಿ ಮಾಡ್ತಾ. ನೀವು ನೋಡಿ ಎಷ್ಟೋ ಸತಿ ಒಟ್ರಾಸಿ ಮಾಡಿ ಹಾಳಾಗೋಲಿದ್ದು ಅಲ್ಲಿ ಎರಡು ಒಬ್ಬತ್ತು ಏನು ಚೆನ್ನಾಗಾಗ್ಬಿಟ್ಟಿರುತ್ತೆ ಅಂತೀರಿ. ಅರ್ಜೆಂಟ್ ಸಾರು ಐ ಗೊಡ್ಡು ಸಾರು ಅಂತ ಮಾಡ್ತಾರೆ ಟಾಪ್, ಎಲ್ಲ ಸಾರುಗಳಿಗಿಂತಲೂ ಟಾಪ್ ಯಾವುದದು? ಗೊಡ್ಡು ಸಾರು, ಹೆಸರು ಗೊಡ್ಡು. ನಾವು ಚೆನ್ನಾಗಿ ಮಾಡಿರೋದೇ ಗೊಡ್ಡು, ಮನೆ ಯಾವ ಬಿಡ್ಡನ್ನು ತಿನ್ನಬಾರ್ದು ಆಗಿರುತ್ತೆ, ಆದರೆ ಗೊಡ್ಡು ಸಾರು ಗುಡ್ಡು ಸಾರು ಆಗಿಬಿಟ್ಟಿರುತ್ತೆ ಅಲ್ವಾ. ಕಾರಣ ಏನಂದರೆ ಅದು ಮಮಕಾರದಿಂದ ಮಾಡಿಲ್ಲ, ನಿಮ್ಮೆಲ್ಲ ಚೆನ್ನಾಗಿರ್ಬೇಕು ನಾವು ಹಂಗೆ ಮಾಡಬೇಕು ಇಲ್ಲ. ಯಾವ ಕೆಲಸ ಮಾಡುವಾಗಲೂ ಇದು ಭಗವಂತನ ಆರಾಧನೆ, ದೇವರ ಸ್ಮರಣೆಯೊಂದಿಗೆ ದೇವರಿಗೆ ಅರ್ಪಣೆ ಮಾಡುವ ಮನೋಭಾವದಿಂದ ಕಾಮ್ಯವನ್ನು ಬಿಟ್ಟು ಕರ್ತೃತ್ವವನ್ನು ಬದಿಗಿಟ್ಟು ಕರ್ಮ ಮಾಡಿದಾಗ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಅದು ಬಿಟ್ಟು ನಾನು ನಂದು ಅಂತ ಸುಖವಾಗಿರ್ಬೇಕು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸುಖವಾಗಿ ಊಟ ಮಾಡೋಣ ಅಂತ ಒಳ್ಳೆ ಪಾಯಸ ಮಾಡಿರ್ತಾರೆ, ಅದಕ್ಕೇನೋ ಆ ಕಡೆ ಕಡೆ ಡಬ್ಬದ ನೋಡಿ ಹಿಂಗೂ ಹಾಕ್ಬಿಟ್ಟಿರ್ತಾರೆ, ಎಲ್ಲ ಬೈದು 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 ತಿಂದಿದ್ದು. ಆದ್ದರಿಂದ ನಿತ್ಯಾರ್ಥಿದೇನ ವಿತ್ತೇನ ದುರ್ಲಭೇನಾತ್ಮ ಮೃತ್ಯುನ ಗ್ರಹ ಪತ್ಯಾಪ್ತ ಪಶುಭಿ ಕಾ ಪ್ರೀತಿ ಸಾಧಿತೈಶ್ಚಲೈ. ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಎಷ್ಟು ದುಡ್ಡು ವಿತ್ತೇನ ದುರ್ಲಭೈ, ಭಾಳ ಕಷ್ಟ ದುಡ್ಡು ಸಂಪಾದನೆ ಮಾಡೋದೇನು ಅಷ್ಟು ಸುಲಭ ಅಲ್ಲ ರೀ. ಅದು ಹೆಂಡತಿ ಮಕ್ಕಳು ಮನೆ ಎಲ್ಲ ಕಟ್ಟಿ ಏನೆಲ್ಲ ಮಾಡಿರ್ತೀವಿ ಎಲ್ಲ ಸರಿ. ಆತ್ಮನ ಮೃತ್ಯುನ, ಈ ಮನುಷ್ಯನಿಗೆ ಮೃತ್ಯು ಅಂತ ಒಂದಿದೆಯಲ್ಲ, ಯಾವುದ್ರಿಂದ ಸುಖ? ಮನೆ ಕಟ್ಟಿದ್ರೆ ಸುಖನಾ? ಹೆಂಡತಿ ಇದ್ರೆ ಸುಖ, ಮಕ್ಕಳಿದ್ರೆ ಸುಖ. ನೋಡಿ ಈ ಕೆಲವರು ಮದುವೆ ಆದವರು ಒಂಟಿ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರು ನೋಡು ಅಂದ್ಕೊಡ್ತಾರೆ
ಒಂಟಿ ನೋಡಿ ಎಷ್ಟು ಆರಾಮ್, ಒಬ್ಬರೇ ಎಷ್ಟು ಆರಾಮ್, ನೀವೆಲ್ಲ ಕೋಳು ಒಂಟಿಯರು ಖುಷಿ. ಆ ಒಂಟಿ ಇರೋರು ಇಬ್ಬರು ಹೋಗೋರು ನೋಡ್ತಿರ್ತಾನೆ, ನೋಡಿ ಅವರಿಬ್ಬರು ಎಷ್ಟು ಜಾಲಿಯಾಗಿ ಹೋಗ್ತಾ ಇದ್ದಾರೆ ಇದ್ರೆ ಹಾಗೆ. ಅವ್ನು ಸಿಕ್ಕಿರಲ್ಲ ಯಾವುದು, ಹೆಣ್ಣು ಸಿಕ್ಕಿರಲ್ಲ, ಹೆಣ್ಣು ಗಂಡು ಸಿಕ್ಕಿರಲ್ಲ, ಗಂಡು ಹೆಣ್ಣು ನೋಡು ಅವ್ನು ಖುಷಿ ಪಡ್ತಿರ್ತಾನೆ. ಈ ಇಬ್ಬರು ಒಂದು ಮಗುನ ಎತ್ಕೊಂಡು ಹೋಗ್ತಿದ್ರೆ ಆ ಇಬ್ಬರು ಹೋಗೋರು ನೋಡೋರು ಇಷ್ಟ ಮಗು ಎತ್ಕೊಂಡು ಎಷ್ಟು ಚೆನ್ನ ಅವ್ರು ಅಂದ್ಕೊಳ್ತಾರೆ. ಹೀಗೆ ಯಾರಿಗೂ ಸಂತೋಷ ಇಲ್ಲ, ಇವರವ್ರು ನೋಡೋದು ಇನ್ನೊಬ್ಬರು ನೋಡಿ ಸಂತೋಷ ಪಡೋದೇ ವಿನಃ ನಾವು ಏನೋ ಸಾಧನೆ ಮಾಡಿದ್ವಿ ಅಲ್ರಿ, ಒಂದಲ್ಲ ಒಂದಿನ ಢಮಾರ ಆಗಿಬಿಡ್ತಿರಲ್ಲ. ಮೃತ್ಯುನ ಈ ಆತ್ಮ, ಆತ್ಮ ಅಂದರೆ ಈ ಶರೀರ, ಹೋಗೋ ಶರೀರ, ಇದು ಯಾವುದಕ್ಕೆ ಸುಖ? ಏನರ್ಥ ಅಂದರೆ, ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಹೇಳ್ತಾರೆ, ನಿಂಗೇನು ಬೇಕು ಕೇಳಿಕೊಡ್ತೇನೆ ಅಂತ. ಏನು ಕೇಳಿದ್ರು ಕೊಡ್ತೀನಿ ಪ್ರಹ್ಲಾದರಾಜರು ಅಂತಾರೆ. ನೀನೇನೋ ಕೇಳಿದ್ದೆಲ್ಲ ಕೊಡ್ತೀಯಪ್ಪ, ತಗೊಳ್ಳೋ ನಾನಿರೋದೇ ಗ್ಯಾರಂಟಿ ಇಲ್ಲ ಅಂತ. ತಗೊಳ್ಳೋ ನಂದೇ ಗ್ಯಾರಂಟಿ ಇಲ್ಲ ಅಂದರೆ, ಯಾರಿಗೋ ಒಂದು ಕೋಟಿ ರೂಪಾಯಿ ಲಾಟ್ರಿ ಬಂದು ಹೇಳಿದ್ರು ನಿಮ್ಗೆ ಕೋಟಿ ರೂಪಾಯಿ ಲಾಟ್ರಿ ಬಂತು ಅಂತ, ಅದು ಕೇಳೇ ಅವನು ಹಾರ್ಟ್ ಅಟ್ಯಾಕ್ ಢಮಾರ ಆಗ್ಬಿಟ್ರೆ, ಲಾಟ್ರಿ ತೊಗೊಂಡು ಇವನೇ ಲಾಟ್ರಿ ಹೊಡೆದ್ಬಿಟ್ನಲ್ಲ. ಏನದರಿಂದ ಕಾ ಪ್ರೀತಿ, ಏನು ಪ್ರೀತಿ ಬರುತ್ತ್ರಿ, ಏನು ಪ್ರಯೋಜನ ಇಲ್ಲ. ಹಾಗಾದರೆ ಏವಂ ಲೋಕಂ ಪರಂ ವಿದ್ಯಾ ನಶ್ವರಂ ಕರ್ಮ ನಿರ್ಮಿತಂ. ಇಲ್ಲಿ ನಮಗೇನು ಸಿಕ್ಕರು ಏನಿದ್ರು ಅದೆಲ್ಲ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಬಂದಿದೆ, ಇದು ಶಾಶ್ವತ ಅಲ್ಲ. ನಾವು ಎಷ್ಟು ಮಾಡಿರ್ತೀವಿ ಅಷ್ಟು ನಮಗೆ ಈ ಜನ್ಮದಲ್ಲಿ ಕೊಡ್ತಾನೆ, ಇದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೊಳ್ಬೇಕು. ವಿದ್ಯಾತ್ ಜ್ಞಾನದಿಂದ ತಿಳ್ಕೊಳ್ಬೇಕು, ಅರಿವಿನೊಂದಿಗೆ ಇವ್ಯಾವು ನಮ್ಮೊಟ್ಟಿಗೆ ಬರೋದಲ್ಲ ಅಂತ ಚೆನ್ನಾಗಿ ತಿಳ್ಕೊಳ್ಬೇಕು. ಮಂಡಲವರ್ತಿನಾಂ, ಇಲ್ಲಿ ಆಚಾರ್ಯರು ತಾತ್ಪರ್ಯವನ್ನು ಬರೆಯುವಾಗ ಮಂಡಲವರ್ತಿನ ಅಂದರೆ ರಣರಂಗದಲ್ಲಿರುವವ, ಮಂಡಲವರ್ತಿ ಅಂದರೆ ಯುದ್ಧರಂಗದಲ್ಲಿರುವಂತಹ ವ್ಯಕ್ತಿ. ಅಲ್ಲಿ ನಂಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಗೆದ್ರತ್ತೆ ಗೆದ್ರಿರಲಿ, ನೀವು ಹೊರಗೋಗ್ಬೇಕಲ್ಲ, ಅವನ ತಲೆ ಹಾರಿಸ್ಬಿಟ್ರೆ ನೀನೇ ಇರಲ್ಲ. ಅದರಿಂದ ಅದೆಲ್ಲ ನಶ್ವರ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ತಸ್ಮಾತ್ ಗುರುಂ ಪ್ರಪದ್ಯೇತ, ಕೈಕಾಲು ಕಣ್ಣು ಎಲ್ಲ ಚೆನ್ನಾಗಿರುವಾಗ ಗುರುಗಳ ಬಳಿ ಹೋಗಬೇಕಂತೆ. ಜಿಜ್ಞಾಸುಹು ಶ್ರೇಯ ಉತ್ತಮಂ, ಮನುಷ್ಯ ಜನ್ಮ ಬಂದಾಗ ಶ್ರೇಯಸ್ ಸಂಪಾದನೆಗೆ ಮಾಡಬೇಕಾದ ಉತ್ತಮ ದಾರಿ ಯಾವುದು ಅಂತ. ಶ್ರೋತ್ರಿಯಂ ಸಮಿತ್ಪಾಣಿಂ ಬ್ರಹ್ಮನಿಷ್ಠ, ಸಮಿತ್ಪಾಣಿಂ ಶ್ರೋತ್ರಿಯಂ, ಎರಡೂ ಕೈಗಳನ್ನು ಜೋಡಿಸಿಕೊಂಡು ಒಳ್ಳೆ ಕೇಳುಗನಾಗಿ ದೊಡ್ಡವರ ಬಳಿ ಹೋಗಿ ವಿನಯದಿಂದ ಕೇಳ್ಕೊಳ್ಬೇಕು. ಶಾಬ್ದೇ ಪರೇಚ ನಿಷ್ಠಾತಂ ಬ್ರಹ್ಮಣ್ಯುಪಾಶ್ರಮಂ. ಶಾಬ್ದೇ ವೇದಶಾಸ್ತ್ರಗಳಲ್ಲಿ ನಿರ್ಣಿತವಾದ ಆ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಚೆನ್ನಾಗಿ ತಿಳಿದ ಒಬ್ಬ ಗುರುವನ್ನು ಹುಡುಕಬೇಕು, ಹುಡುಕ್ಕೊಂಡು ಹೋಗಬೇಕು. ಯಾರು ಜೀವನದಲ್ಲಿ ಒಳ್ಳೆಯ ಗುರುವನ್ನು ಹುಡುಕ್ತಾ ಹೊರಡ್ತಾನೆ ಅವನು ದೇವರ ನಿಜವಾದ ಭಕ್ತ. ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮ ದೈವತಃ. ಆ ಗುರುಗಳ ಬಳಿ ಹೋಗಿ ಗುರುಗಳ ಒಳಗೆ ಇಷ್ಟ ದೇವತೆಯಾದ ಭಗವಂತ ಇದ್ದಾನೆ ಎನ್ನುವ ಅರಿವಿನೊಂದಿಗೆ. ಗುರುಗಳು ಅಂದರೆ ಸಾಮಾನ್ಯ ಅಲ್ಲ, ಗುರು ಸುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ವೇದವ್ಯಾಸ ದೇವರೇ. ಗುರುತ ಮಮ ಗುರುಂ ದೇವ ದೇವಂ ನಮಾಮಿ, ಎಲ್ಲ ಗುರುಗಳ ಒಳಗೆ ಜಗದ್ಗುರು ಮಧ್ವಾಚಾರ್ಯರ ಒಳಗೂ ಕೂಡ ದೇವತ್ವದಲ್ಲಿ ನೋಡಿ ದ್ವಿಜರೊಡೆಯರಾದ ವೇದವ್ಯಾಸ ದೇವರೇ ಕುಳಿತು ಉಪದೇಶ ಮಾಡ್ತಾ ಇದ್ದಾರೆ ಅಂತ ಗುರುಗಳ ಒಳಗೆ ಭಗವಂತನನ್ನು ತಿಳಿದು ಅಮಾಯಯ. ಅಮಾಯ ಅಂದರೆ ಕಾಪಟ್ಯ ಇರಬಾರ್ದು, ನಿಷ್ಕಪಟವಾಗಿ ಅವರ ಸೇವೆ ಮಾಡಬೇಕು. ಅನುವೃತ್ತಿಯ ನಿಷ್ಕಪಟತೆಯಿಂದ ಗುರುಗಳ ಸೇವೆ ಮಾಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾರೆ, ವಿದ್ಯಾ ಬರೋದು ಅಧ್ಯಯನದಿಂದಲ್ಲ. ದಿನಾ ಸ್ಕೂಲ್ಗೆ ಹೋಗ್ಬಿಟ್ರೆ ಪಾಠ ಬರಲ್ಲ, ದಿನಾ ಕಾಪಿ ರೈಟ್ ಮಾಡಿದ್ರೆ ಪಾಠ ಬರಲ್ಲ, ದಿನಾ ಘಟ್ ಹೊಡೆದ್ರೆ ಬರಲ್ಲ. ಅಲ್ಲ, ಈ ಎಲ್ಲ ಲೌಕಿಕದ ಹಾಗೆ ಬರೋದು. ಆದರೆ ಆಧ್ಯಾತ್ಮ ವಿದ್ಯಾ ಬ್ರಹ್ಮವಿದ್ಯೆ ಬರಬೇಕಾದ್ರೆ ಗುರು ಶುಶ್ರೂಷೆಯ ವಿದ್ಯಾ, ದೊಡ್ಡವರ ಸೇವಾ. ಈಗೆಲ್ಲ ಹಿಂದೆ ನಾವು ಭಾಗವತದಲ್ಲಿ ಉಪನಿಷತ್ತುಗಳಲ್ಲಿ ಯಾರ್ಯಾರು ಜ್ಞಾನಿಗಳ ಕತೆ ಕೇಳ್ತೀವಿ, ಗುರು ಶಿಷ್ಯರ ಕತೆ ಕೇಳ್ತೀವಿ, ಅಲ್ಲಿ ಯಾವ ಗುರುಗಳು ಯಾವ ಶಿಷ್ಯನಿಗೂ ಡೈಲಿ ಹೋಮ್ವರ್ಕ್ ಕೊಟ್ಟದ್ದು, ಪುಸ್ತಕ ತೊಗೊಂಬ ಅಂದಿದ್ದು, ಕೆ ಜಿಗಟ್ಟಲೆ ಯು ಕೆ ಜಿಗೆ 20 ಪುಸ್ತಕ, ಅಪ್ಪರ್ ಕೆ ಜಿ ಎಲ್ ಕೆ ಜಿಗೆ ಒಂದು 50 ಪುಸ್ತಕ, ಹಿಂಗೆ ಯಾ ಇಲ್ಲೇ ಇಲ್ಲ. ವರ್ಷಾನುಗಟ್ಟಲೆ ಸೇವಾ ಮಾಡಿಸ್ಕೊಂಡು ಒಂದ್ಸತಿ ಗುರುಗಳು ಕೇಳೋರಂತ, ನೀ ಎಷ್ಟು ವರ್ಷ ಆಯ್ತಪ್ಪ ನಮ್ಮ ಊರಿಗೆ ಬಂದು ನಮ್ಮ ಮನೆಗೆ ಬಂದು? ಅವ್ನು ಹೇಳಬೇಕು, ಒಂದು 50 ವರ್ಷ ಆಗಿರ್ಬೋದು ಆಚಾರ್ಯ, 50 ವರ್ಷ ಆಯ್ತೇನೋ ಗೊತ್ತೇ ಆಗಲಿಲ್ಲ ಅಂಥೇಳಿ. ಯಾಕೆಂದರೆ ಅವನು ಎಂದು ಬೇಸರದ ಭಾವನೆಯನ್ನು ಗುರುಗಳಲ್ಲಿ ತೋರಿಸ್ಬಾರ್ದು. ಎಷ್ಟು ವರ್ಷ ಆಯಿತು ಈ ಗುರುಗಳು ಯಾಕೋ ನನ್ನ ಒಂದು ಏನು ಪ್ರಯೋಜನ ಇಲ್ಲ ಅಂಥೇಳಿ ಅವ್ರು ಹೇಳೋ ಕೆಲಸ ಮಾಡದೇ ಇರೋದು, ಇದ್ದೇ ಇದೆ ನಿಮ್ಗಳು ಹೋಗಿ ಆಚಾರ ಅನ್ನೋದು, ಇವು ಯಾವ ಒಂದು ತೋರಿಸ್ಕೊಳ್ಳಿ. ನಿನ್ನೆ ಬಂದವನು ಎಷ್ಟು ಫ್ರೆಶ್ ಕ್ಯಾಂಡಿಡೇಟ್ ಆಗಿರಬೇಕು ಹಾಗಿರ್ತಿದ್ದ. ಯಾವತ್ತು ದೇವರೇ ಆ ಗುರುಗಳಿಗೆ ಪ್ರಚೋದನೆ ಮಾಡಿ ಶಿಷ್ಯನ ಒಮ್ಮೆ ಕೇಳಬೇಕು ಎಷ್ಟು ವರ್ಷ ಆಯಿತು ಅಂತ. ಅವನು ಹೇಳಬೇಕು 50-60 ಆಯಿತು. ಇವರಿಗೆ ಕಾರುಣ್ಯ ಬರಬೇಕು, ಅಯ್ಯೋ ಪಾಪ ನೀವು ಓದ್ಲಿಕ್ಕೆ ಬಂದವ, ನಿನಗಿಷ್ಟು ವರ್ಷ ಇಟ್ಕೊಂಡ್ಬಿಟ್ಟೆ ಬಾ ಅಂತ ಅವನು ಕೂರಿಸಿ ಅವನ ತಲೆ ಮೇಲೆ ಕೈ ಇಟ್ಟರೆ ಇವ್ರ ತಲೆಯಿಂದ ಅವನ ತಲೆಗೆ ಇವರಲ್ಲಿರೋ ಎಲ್ಲ ವಿದ್ಯೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೋಗ್ಬಿಡೋದು.
ನಮಗೆಲ್ಲ ಇದು ರೀಲ್ ಅನಿಸುತ್ತೆ, ರಿಯಲ್ ಅನಿಸಲ್ಲ. ಆದರೆ ಇವತ್ತು ಎರಡು ಫೋನ್ ಪಕ್ಕ ಪಕ್ಕ ಇಟ್ಬಿಟ್ಟು ಆನ್ ಮಾಡಿಬಿಟ್ರೆ ಡೇಟಾ ಒಂದು ಸೆಕೆಂಡ್ ಬಿಟ್ಟೋಗುತ್ತೆ. ಇದು ಯಂತ್ರ, ಅದು ಮಂತ್ರ. ಅವರಿಗೆ ಮಂತ್ರಶಕ್ತಿ ಇತ್ತು. ಒಮ್ಮೆ ಕೂಡಿಸ್ಕೊಂಡು ಗುರುಗಳ ಅನುಗ್ರಹ ಮಾಡಿಬಿಟ್ರೆ ಎಲ್ಲ ವಿದ್ಯೆ 18 ವಿದ್ಯೆ ಸರ್ವಜ್ಞನಾಗಿ ಈಚೆಗೆ ಬಂದುಬಿಡ್ತಿದ್ದು. ಈಗ ಒಂದೊಂದು ವಿದ್ಯೆಗೆ 18 ಜನ ಇರ್ತಾರೆ. ಬರೀ ಮುಖ, ಕಣ್ಣಿಗಿಬ್ಬರು, ಮೂಗಿಗೆ ನೋ ಸ್ಪೆಷಲಿಸ್ಟು, INT ಸ್ಪೆಷಲಿಸ್ಟು, ಕಿವಿ ಸ್ಪೆಷಲ್, ಗೋಳು. ಆದ್ದರಿಂದ ಅಮಾಯೆಯ ಅನುವೃತ್ತಿಯ ನಿಷ್ಕಪಟ ಸೇವೆ ಮಾಡ್ತಾ ಅವರ ಒಳಗೆ ಭಗವಂತ ಇದ್ದಾನೆ, ಅವನು ಪ್ರೀತನಾಗ್ತಾನೆ ಅಂತ ಸೇವೆ ಮಾಡಿದರೆ ಆ ಒಳಗಿರುವ ಭಗವಂತ ಅವರಿಗೆ ತತ್ವವನ್ನು ಉಪದೇಶ ಮಾಡ್ತಾರೆ. ಹಾಗೆ ಗುರುಗಳ ಬಳಿ ಹೋಗಿ ನಾವು ಭಾಗವತದ ಧರ್ಮವನ್ನು ಶಿಕ್ಷಣ ಪಡಿಬೇಕು. ಭಾಗವತದ ಧರ್ಮ ಅಂದರೆ ಭಗವಂತನ ಭಕ್ತನಾದವ ದೇವರ ಒಲುಮೆಗಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧರ್ಮ ಅಂದರೆ ಧಾರಣಾ ಧರ್ಮ, ಧರಿಸಬೇಕಾದ್ದು, ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕಾದ್ದು ಗುಣಗಳು ಯಾವುದು ಅಂತ ಅವ್ರು ಹೇಳ್ತಾರೆ. ಕೇಳಬೇಕು, ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಪ್ರಬುದ್ಧರು ಭಾಗವತದ ಧರ್ಮಗಳನ್ನು ಹೇಳ್ತಾ ಇದ್ದಾರೆ. ಅದು ಯಾವುದು ಅಂತ ಮತ್ತೆ ನಾಳೆಯಿಂದ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣ ಮಸ್ತು. ಕೃಷ್ಣ ಅರ್ಪಣ ಮಸ್ತು.